ನಾನು ರವಿ ಸಿ ನಾಯ್ಕರ್. ಇವತ್ತೇನಿದೆಲ್ಲ ಸೊ ಎಕ್ಸಾಮ್ ಹತ್ತಿರ ಇರೋದರಿಂದ ಒಂದೇ ವಾರದಲ್ಲಿ ಹೆಂಗೆ ವಿಷಯಗಳನ್ನ ಸೇರಿಸ್ಬೇಕಂತ ಹೇಳ್ತೇನೆ ನಾನು. ನೋಡಿಕೊಡ್ರಲ್ಲಿ ಒಂದು ಪ್ರಶಸ್ತಿ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಆ ಪ್ರಶಸ್ತಿನ ಬರೀ ಆ ಪ್ರಶಸ್ತಿಗೆಷ್ಟೇ ಸೀಮಿತ ಮಾಡ್ತೀವಿ. ಬಟ್ ನಿಮ್ಮ ಎಕ್ಸಾಮಲ್ಲಿ ನೋಡಿದಾಗ ಏನಪ್ಪಂದ್ರೆ ಆ ಪ್ರಶಸ್ತಿಯ ಸುತ್ತಮುತ್ತಲೂ ಕ್ವಶನ್ ಕೇಳ್ತಾನಂದಾಗ ಆಲ್ರೆಡಿ ನಾವೇನಪ್ಪ ಅಂದರೆ ಎಫ್ ಎ ಅನ್ನೋದೊಂದು ಮಾಡಿದ್ದೀವಿ. ಅದರಲ್ಲಿ ಹೇಗೆ ಕೇಳ್ತಾರೆ ಅಂತೇಳಿ ನಿಮ್ಗೆ ಅಲ್ಲೇ ಒಂದೇ ವಿಷಯ ನಾವೊಂದು ಸ್ಟೋರಿಗತಿ ಕಥೆಗೆ ಮುಖಾಂತರ ವಿಷಯಗಳನ್ನ ಸೇರಿಸಿದ್ವಿ ಅಂದಾಗ ಇವತ್ತೊಂದು ಪ್ರಶಸ್ತಿ ತಗೊತೀನಿ. ಇದರಲ್ಲಿ ಎಷ್ಟೇ ವಿಷಯಗಳನ್ನ ಸೇರಿಸ್ಬೋದು, ಪ್ಲಸ್ ಯಾಕೆ ಒಂದು ಸಂಸ್ಥೆ ಪ್ರಾರಂಭ ಆಯಿತು, ಯಾಕೆ ಆ ಪ್ರಶಸ್ತಿ ಆ ಸಂಸ್ಥೆಯ ಸ್ಥಾಪನೆಗೆ ಕಾರಣವಾಯ್ತು ಅಂತೇಳಿ ಇವತ್ತೊಂದು ಐಡಿಯಾ ಕೊಡ್ತೇನೆ. ಅಂದಾಗ ಬೆಸ್ಟ್ ಏನಪ್ಪ ಅಂದಾಗ ನೊಬೆಲ್ ಪ್ರಶಸ್ತಿ ಯಾವುದೇ ವರ್ಷದ ಪರೀಕ್ಷೆಗಳನ್ನು ನೋಡಿರಿ ನೀವು, ಯಾವಾಗ ನೊಬೆಲ್ ಪ್ರಶಸ್ತಿ ಘೋಷಣೆ ಆಗಿರ್ತೈತಲ್ಲ ಅವಾಗ ಏನೇ ಇಲ್ಲ ಅಂತಂದರೂ 4-5 ಕ್ವಶನ್ನು ಡೈರೆಕ್ಟ್ಲಿ ಏನಪ್ಪ ಅಂದಾಗ ನೊಬೆಲ್ ಪ್ರಶಸ್ತಿಯಲ್ಲಿ ಕೇಳ್ತಿದ್ದ. ಇಲ್ಲ ಅಂತಂದ್ರೆ ಏನು ಮಾಡ್ತಿದ್ದ ಅಂದಾಗ ಪ್ರತಿ ವರ್ಷ ಏನು ಮಾಡ್ತಾನಂದ್ರೆ ಅದರ ರಿಲೇಟೆಡ್ ಅದರ ಕಾನ್ಸೆಪ್ಟ್ ಮೇಲೆ ಏನಪ್ಪ ಅಂದಾಗ ನೊಬೆಲ್ ಪ್ರಶಸ್ತಿ ಅಂತೇಳಿ ಇಂಡೈರೆಕ್ಟ್ಲಿ ಕೇಳ್ತಿದ್ದಾನಂದಾಗ ಇವತ್ತು ನೋಡ್ಕೊಡ್ರಿ ಪ್ರತಿ ಸಲ ಏನು ಮಾಡ್ತೀವಿ ಬರೀ ಬಾಹ್ಯಾಟ್ ಹಾಕ್ತೀವಿ. ಬಾಹ್ಯಾಟ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಮತ್ತೆ ನಮ್ಗೆ ಪದೇ ಪದೇ ಬಾಹ್ಯಾಟ್ ಹಾಕಬೇಕು. ಅದರ ವಿಷಯದ ಅದರ ಏನಪ್ಪ ಅಂದ್ರೆ ಅದರ ವ್ಯಕ್ತಿತ್ವ ಮತ್ತು ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿದ್ದರೆ ಸಾಕು ಏನಪ್ಪ ಅಂದ್ರೆ ನೀವು ಈಸಿಲಿ ಒಂದೇ ಸಲ ಕಲ್ಕೊಡ್ರಿ ಸ್ಟೋರಿನ, ಇದೇ ಸ್ಟೋರಿನ ಎಲ್ಲದಕ್ಕೂ ಏನಪ್ಪ ಅಂದ್ರೆ ಅಪ್ಲೈ ಮಾಡ್ಕೊತವ್ರಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿ ಅಂತೀವಲ್ಲ ನೊಬೆಲ್ ಅಂತೀವಿ. ಈ ನೊಬೆಲ್ ಸ್ಥಾಪನೆ ಆಗ್ಬೇಕಂದ್ರೆ ಬರೀ ಇಷ್ಟು ಎಲ್ಲ ಬುಕ್ಸಲ್ಲಿ ಸಿಗೋದಿಲ್ಲ ಅನ್ನಂಗಿಲ್ಲ. ಆದರೆ ನಾವು ಇದನ್ನು ಯಾವ ಥರ ಓದಬೇಕಂದಾಗ ಒಂದು ತಲೆ ಇಟ್ಕೊಡ್ರಿ. ಆ್ಯಕ್ಚುಲಿ ನೋಡ್ಕೊಡ್ರಿ ನೊಬೆಲ್ ಅನ್ನೋರು ಏನಪ್ಪ ಅಂದ್ರೆ ನೊಬೆಲ್ ಅಲ್ಫರ್ಡ್ ನೊಬೆಲ್ ಅನ್ನೋರು ಏನಂದಾಗ ಇವರೇನಪ್ಪ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಅಂತೀವನು. ಒಬ್ಬರು ಸ್ವೀಡನ್ನಲ್ಲಿ ಏನಪ್ಪ ಅಂದ್ರೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್. ಇವ್ರೇನಪ್ಪ ಅಂದಾಗ ಗಣಿಗಾರಿಕೆ ಮಾಡ್ತಾ ಏನಪ್ಪ ಅಂದ್ರೆ ಜನರ ಬಗ್ಗೆ ಅಲ್ಲಿ ಏನಪ್ಪ ಅಂದ್ರೆ ಅವಾಗ ನೋಡ್ಕೊಡ್ರಿ 1850 ಸಮಯದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೆಲ್ಲ ಆ ಸಮಯದಲ್ಲಿ ಏನು ಮಾಡ್ತಾ ಇದ್ರು ಅಂದಾಗ ಕಾರ್ಮಿಕರನ್ನು ಎಷ್ಟಾಗತ್ತಷ್ಟು ಒತ್ತಾಯ ಮಾಡಿ ಗಣಿಗಾರಿಕೆಗೆ ಭೂಮಿಯ ಇನ್ನೂ ಆಳದಲ್ಲಿ ಹೋಗಾಕಿದು ಮಾಡ್ತಿದ್ರು. ಅವಾಗೆಲ್ಲ ನೋಡ್ಕೊಡ್ರಿ ಏನಾಗ್ಬಿಡುತ್ತೆ ಅಂದಾಗ ನಮ್ಮ ಸಾಮಗ್ರಿಗಳು, ಇವಾಗ ನಮ್ಮ ಕಡೆ ಏನಪ್ಪ ಅಂದ್ರೆ JCB ಇವೆಲ್ಲ ಬಂದಿದ್ದವು. ಆಗಿನ ಸಮಯದಲ್ಲಿ ಏನಪ್ಪ ಅಂದಾಗ ಭೂಮಿಯನ್ನು ಅಗಿಲಿಕ್ಕೆ ನಮಗೆ ಸಾಧನಗಳು ಬೇಕಾಗಿತ್ತು. ಅಂಥ ಸಮಯದಲ್ಲಿ ಏನಪ್ಪ ಅಂದ್ರೆ ಅಲ್ಫರ್ಡ್ ನೊಬೆಲ್ ಅನ್ನೋರು ಏನು ಅಂದಾಗ ಡೈನಮೈಟ್ ಅನ್ನೋದು ಇದೊಂದು ಸ್ಫೋಟಕ ಕಂಡಿಡಿದ ಮ್ಯಾಗ ನೋಡ್ಕೊಡ್ರಿ ಎಷ್ಟು ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಷ್ಟು ಉಪಯೋಗ ಆಗ್ತಂದಾಗ. ಯಾಕಂದ್ರೆ ಮಣ್ಣಿನ ನೋಡ್ಕೊಡ್ರಿ, ಮಣ್ಣು ಮತ್ತು ಕಲ್ಲು ಎಲ್ಲಿ ಗಟ್ಟಿಯಾಗಿರ್ತೈತಿ ಅಲ್ಲ ಅಲ್ಲೇನು ಮಾಡಿದ್ರು ಅಂದಾಗ ಅಲ್ಲೇನು ಮಾಡಿದ್ರು ಒಂದು ಸ್ಫೋಟಕ ಡೈನಮೈಟ್ ಇಟ್ಟು ಅದನ್ನು ಬ್ಲಾಸ್ಟ್ ಮಾಡಿದ್ರು. ಬ್ಲಾಸ್ಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿನ ಮಣ್ಣು ಮತ್ತು ಕಲ್ಲು ಏನಪ್ಪ ಅಂದ್ರೆ ಲೂಸ್ ಆಗಿಬಿಟ್ಲಿ ಏನಪ್ಪ ಅಂದ್ರೆ ಅಲ್ಲಿಂದ ಕೆಳಗೆ ಇದು ಮಾಡಾಕತ್ರು. ಇಲ್ಲಿ ನೋಡ್ಕೊಡ್ರಿ ಇದರಿಂದ ಏನಾಗ್ತಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸಂಭಾವನೆ ಬರಾಕತ್ತು ಯಾರಿಗೆ, ಇಂಡಸ್ಟ್ರಿಯಲಿಸ್ಟ್ಗೆ. ಬಟ್ ಅಲ್ಲೇನಂತಾರೆ ಜನಸಾಮಾನ್ಯರ ಜೀವನ ವ್ಯವಸ್ಥೆ ಭಾಳ ಹದಗೆಟ್ಟದ ಅಂತಾರೆ. ಯಾಕಂದ್ರೆ ಎಲ್ಲರೂ ಏನು ಮಾಡಾಕತ್ರಿ ಇಂಡಸ್ಟ್ರಿಯಲಿಸ್ಟು ಎಷ್ಟಾಗತ್ತಷ್ಟು ಏನಪ್ಪ ಅಂದ್ರೆ ಡೈನಮೈಟ್ ಹಚ್ಚೋದು, ಸ್ಫೋಟಕ ಮಾಡೋದು, ಅತಿ ಆಳವಾಗಿ ಏನಪ್ಪ ಅಂದ್ರೆ ಜನರನ್ನು ಏನು ಮಾಡಾಕತ್ರ ಅಂದ್ರೆ ಇಳಿಸಾಕತ್ರು. ಆವಾಗ ಏನಾಗುತ್ತೆ ಅದೇ ಹೇಳ್ತಲ್ಲ ಊರು ತುಂಬ ಏನಪ್ಪ ಅಂದ್ರೆ ಊರಿಗೆ ಬೆಂಕಿ ಹತ್ತಿರಲಿ, ನಮ್ಮ ಮನೇಲಿ ಬೆಂಕಿ ಹತ್ತಲಿಲ್ಲ ಅಂದ್ರೆ ಅಷ್ಟೇ ಆರಾಮಿರ್ತೀವಲ್ಲ. ಅಂದಾಗ ಇಲ್ಲಿ ಏನಾಗ್ಬಿಡ್ತಂದ್ರೆ ಅಲ್ಫರ್ಡ್ ನೊಬೆಲ್ ಅವರ ಸಹೋದರ ಏನಪ್ಪ ಅಂದಾಗ ಇದೇ ಡೈನಮೈಟ್ ಏನಪ್ಪ ಸ್ಫೋಟಕದಿಂದ ಮೃತರಾಗ್ತಾರೆ. ಇದೇ ಡೈನಮೈಟ್ ಸ್ಫೋಟಕದಿಂದ ಮೃತರಾದಾಗ ಆವಾಗ ಅಲ್ಫರ್ಡ್ ನೊಬೆಲ್ ಅವ್ರಿಗೆ ಏನಪ್ಪ ಅಂದಾಗ ಹೌದು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಆವಾಗ ಜನರ ವ್ಯವಸ್ಥೆಯನ್ನು ಕಾರ್ಮಿಕರ ಜನಜೀವನ ಮತ್ತು ಪರಿಸರ ಏನಪ್ಪ ಅಂದ್ರೆ ಅವರ ಆರೋಗ್ಯದ ಬಗ್ಗೆ ನೋಡಿದಾಗ ಏನು ಅನಿಸ್ಬಿಡ್ತೈತೆ ಅಂದಾಗ ಹೌದಲ್ಲ ನಾ ಏನೋ ಒಂದು ದೊಡ್ಡ ತಪ್ಪು ಮಾಡಿದೆ ಅಂತೇಳಿ ಮನವೊಲವರಿಕೆ ಮಾಡ್ಕೊಳಕ್ಕೆ ಏನಪ್ಪ ಅಂದಾಗ ಇವ್ರೇನು ಮಾಡ್ತಾರೆ ಅಂದ್ರೆ 1800 ಇದು 1900 ಅಲ್ಲ 1895ರಲ್ಲಿ ಏನಪ್ಪ ಅಂದ್ರೆ 1895ರಲ್ಲಿ ಏನು ಮಾಡ್ತಾರೆ ಅಂದಾಗ ಒಂದು ಪ್ರಶಸ್ತಿ ಸ್ಥಾಪನೆ ಮಾಡೋಣ. ಏನಿರಬೇಕಪ್ಪ ಅಂದಾಗ ಆ ಪ್ರಶಸ್ತಿ ಏನಿರಬೇಕಂದಾಗ ಪ್ರಪಂಚದಲ್ಲಿ ಯಾರು ಮಾನವ ಅಭಿವೃದ್ಧಿಗಾಗಿ ಯಾರು ಒಂದು ಸಂಶೋಧನೆ ಮಾಡ್ತಾರಲ್ಲ ಅಂಥರಿಗೇನಪ್ಪ ಅಂದಾಗ ಒಂದು ಗೌರವ ಕೊಡೋಣ. ಗೌರವ ಕೊಟ್ಟು ನೆಕ್ಸ್ಟ್ ಮುಂಬರುವ ಪೀಳಿಗೆಗೆ ಯಾಕೆ ಮಾನವ ಜಾತಿಗೆ ಬೆಳವಣಿಗೆ ಯಾಕೆ ಬೇಕು ಅಂತೇಳಿ ಕಲಿಸ್ಕೊಡೋಕೆ ಏನಪ್ಪ ಅಂದಾಗ
ಇವರೇನು ಮಾಡ್ತಾರೆ, ತಮ್ಮ ಎಲ್ಲ ಜೀವನದ ಗಳಿಕೆ, ತಮ್ಮ ಎಲ್ಲದ ಜೀವನ ಗಳಿಕೆಯನ್ನು, ತಮ್ಮ ಎಲ್ಲ ಜೀವನದ ಗಳಿಕೆಯನ್ನು ಏನು ಮಾಡ್ತಾರೆ ಅಂದಾಗ ಈ ಪ್ರಶಸ್ತಿಗೆ ಹಾಕ್ತಾರಂದಾಗ, ಈ ಪ್ರಶಸ್ತಿಗೆ ಹಾಕ್ತಾರಂದಾಗ ನಿಮ್ಮ ನೋಡ್ಕೊಡ್ರಿ ಎಕ್ಸಾಮ್ಸಲ್ಲಿ ಯಾವಾಗ ಯಾವಾಗ ನಿಯೋಗ ಪ್ರಶಸ್ತಿ ಬರ್ತೈತಿ ಪ್ರತಿ ವರ್ಷನೂ ಕೇಳ್ತಾರೆ. ಆದರೆ ಏನಪ್ಪ ಅಂದ್ರೆ ವಿಷಯನ ಏನಪ್ಪ ಅಂದ್ರೆ ಹಿಂದ್ಮುಂದಕ್ಕೆ ಮಾಡಿ ಕೇಳ್ತಾರಂದಾಗ ಇಲ್ಲಿ ನೋಡ್ಕೊಡ್ರಿ, ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದು ಯಾವಾಗ ಅಂದಪ್ಪ 1901. ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇನಪ್ಪ ಅಂದ್ರೆ 1901 ಅಂದಾಗ ಎಷ್ಟು ಸಲಕ್ಕೆ ಎಷ್ಟು ಅಲ್ಫೋರ್ಡ್ ನೊಬೆಲ್ ಅವರು ತಮ್ಮ ವಿಲ್ಲಲ್ಲಿ ಏನು ಬರ್ತಿದ್ರು ಅಂದಾಗ 5 ಕ್ಷೇತ್ರಗಳನ್ನಷ್ಟೇ ಬರ್ತಿದ್ರು. ಏನಪ್ಪ ಅಂದ್ರೆ ಎಷ್ಟೋ ಸಲ ಕೇಳಿದ್ರೆ ನೊಬೆಲನ್ನು ಮೊದಲ ಬಾರಿಗೆ ಕೊಟ್ಟಾಗ ಎಷ್ಟು ವಿಷಯಗಳಿದ್ವು ಅಂದ್ರೆ 5 ಕ್ಷೇತ್ರಗಳಿದ್ದು. ಇಲ್ಲಿ ನೋಡ್ಕೊಡ್ರಿ, ಮತ್ತು ಇವಾಗೇನು ಓದ್ತೀವಲ್ಲ 6 ಕ್ಷೇತ್ರಗಳು ಅಂತೀವಿ ಅಂದಾಗ ಈ 5 ಕ್ಷೇತ್ರಗಳು ಯಾವು? ವೈದ್ಯಶಾಸ್ತ್ರ, ಮೆಡಿಸಿನ್ ಅಂತೀವಿ, ಸಾಹಿತ್ಯ ಲಿಟ್ರೇಚರ್, ಕೆಮಿಸ್ಟ್ರಿ ರಾಸಾಯನಶಾಸ್ತ್ರ, ಫಿಸಿಕ್ಸ್ ಭೌತಶಾಸ್ತ್ರ, ಸಾಹಿತ್ಯ. ಇಲ್ಲಿ ನೋಡ್ಕೊಡ್ರಿ, ಅರ್ಥಶಾಸ್ತ್ರವನ್ನುವುದು 1968 ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯಲ್ಲಿ ಸೇರಿಸ್ತಾರಂದಾಗ ನೀವು ನೋಡ್ಕೊಡ್ರಿ, ವಿದ್ಯಾರ್ಥಿಗಳು ಇಷ್ಟೆಲ್ಲ ಬ್ಯಾಟ್ ಹೊಡೆದ್ಬಿಡ್ತಾರೆ. ಬಟ್ ಆದರೆ ಇಲ್ಲಿ ತಿಳ್ಕೋಬೇಕಾಗಿದ್ದೇನಪ್ಪ ಅಂದಾಗ ನೊಬೆಲ್ ಪ್ರಶಸ್ತಿಯಲ್ಲಿ ಅರ್ಥಶಾಸ್ತ್ರವನ್ನು 1968 ಯಾಕೆ ಸೇರಿಸಿದರು? ಯಾಕಂದ್ರೆ ಈ 68 ಯಾಕೆ ಸೇರಿಸಿರಂತ ನೀವು ಡಿಕೋಡ್ ಮಾಡ್ಕೊತಾರ, ಎಷ್ಟೋ ವಿಷಯಗಳು ಏನಾಗೈತೆ ಅಂದ್ರೆ ನಿಮ್ಮ ಎಕ್ಸಾಮಿಗೆ ಭಾಳ ಹತ್ರ ಅದ, ಮುಂದೆ ಎಕ್ಸಾಮಲ್ಲಿ ಕೇಳುವ ವಿಷಯಗಳು ಅದಾವ ಅಂದಾಗ ಈ 1968 ಯಾಕೆ ಸೇರಿಸ್ತಾರೆ ಅಂದ್ರೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಇವಾಗ ನಿಮ್ಮ ತಲೆಯಲ್ಲಿ ಇಟ್ಕೊಳ್ರಿ, 1968 ಅರ್ಥಶಾಸ್ತ್ರವನ್ನು ನೊಬೆಲಲ್ಲಿ ಯಾಕೆ ಸೇರಿಸಿರಂತ ಒಂದು ತಲೆಯಲ್ಲಿ ಇಟ್ಕೊಳ್ರಿ. ಯಾಕೆ ಸೇರಿಸಿರು ಅಂತೇಳಿ ಅಂದ್ರೆ ಒಂದು ಸ್ಟೋರಿ ಮಾಡ್ಕೊತೀನಿ. ಆ್ಯಕ್ಚುಲಿ ಇದೇ ಆಗಿರೋದು ಇನ್ಸಿಡೆಂಟ್ ಅಂದಾಗ ಅರ್ಥಶಾಸ್ತ್ರ, ಈಗ ನೊಬೆಲ್ ಅವ್ರಿಗೇನಪ್ಪ ಅಂದ್ರೆ ಅರ್ಥಶಾಸ್ತ್ರದ ಮಾನವ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇಲ್ಲ ಅಂತ ಅನಿಸಿತ್ತು. ಬಟ್ ಬರ್ತಾ ಅರ್ಥಶಾಸ್ತ್ರ ಅನ್ನೋದು ಯಾಕೆ ಪ್ರಾಮುಖ್ಯತೆ ಪಡ್ಕೊಂತು, ಅದನ್ನು ನೊಬೆಲ್ಗೆ ಯಾಕೆ ಸೇರಿಸ್ಬೇಕಂದಾಗ ಸ್ವಲ್ಪ ನೆನಪಿಟ್ಕೊಳ್ರಿ. ಇದನ್ನೆಲ್ಲ ಓದಬೇಕಾದಾಗ ಒಂದು ತಲೆಯಲ್ಲಿ ಇಟ್ಕೊಳ್ರಿ. ಇವಾಗ ನೋಡ್ಕೊಡ್ರಿ, ಅರ್ಥಶಾಸ್ತ್ರವನ್ನು ಏನಪ್ಪ ಅಂದಾಗ ನೊಬೆಲ್ ಪ್ರಶಸ್ತಿಗೆ 1968 ಸ್ಥಾಪನೆ ಸೇರಿಸೋಕೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ವಿಶ್ವ 2ನೇ ಜಾಗತಿಕ ಮಹಾಯುದ್ಧ ಅಂತೆಲ್ಲ ಇದರಿಂದ ಪ್ರಾರಂಭ ಆಗುತ್ತೆ. ಆ್ಯಕ್ಚುಲಿ ನಾವೇನಂತೀವಿ ಸುಮ್ಮನೆ ಬಾಯಿಟ್ ಹೊಡೆದೋಗಿರ್ತೀವಿ, ಅದೆಲ್ಲ ಓದೋದಪ್ಪ ಅಂದಾಗ ಅದರ ಹಿಂದೆ ಏನಾಗಿತ್ತು, ಅರ್ಥಶಾಸ್ತ್ರದ ಏನಾಗಿತ್ತು ಅಂದಾಗ ಸ್ವಲ್ಪ ತಲೆ ಇಟ್ಕೊಳ್ರಿ. ಈ ಅರ್ಥಶಾಸ್ತ್ರ ಅನ್ನೋದು ಪ್ರಾರಂಭ ಆಗಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ 2ನೇ ಜಾಗತಿಕ ಮಹಾಯುದ್ಧ ಅಂತೆಲ್ಲ ವರ್ಲ್ಡ್ ವಾರ್ 2 ನೋಡ್ಕೊಡ್ರಿ. ನಮಗೇನು ಬೇಕಾಗಿತ್ತು ಈಗ ಅರ್ಥಶಾಸ್ತ್ರವನ್ನು ನೊಬೆಲ್ಗೆ 1968 ಯಾಕೆ ಸೇರಿಸಿದ್ರು ಅಂತ ಗೊತ್ತಾಯ್ತು ಅಂದಾಗ ಇಲ್ಲಿ ಏನಪ್ಪ ಅಂದ್ರೆ ಏನು ವಿಷಯಗಳನ್ನ ಸೇರಿಸ್ತಾನಲ್ಲ ಪ್ರತಿ ಎಕ್ಸಾಮ್ಗೆ ಕೊಡೋದಕ್ಕಿಂತ ಜಾಸ್ತಿ ಈ ಸಲ ಕೇಳ್ತಾರೆ. ಯಾಕಂದ್ರೆ ಎಷ್ಟೋ ವಿಷಯಗಳು ಏನಾಗ್ಯದ ಅಂದಾಗ ಅರ್ಥಶಾಸ್ತ್ರಕ್ಕೆ ರಿಲೇಟ್ ಇರೋ ವಿಷಯಗಳು ಏನಾಗ್ಯದ ಅಂದ್ರೆ 75 ಕಂಪ್ಲೀಟ್ ಆಗಿದೆ. ಯಾವ ಇನ್ಸಿಡೆಂಟ್ ಆಗಿ 75 ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದ್ರೆ ವರ್ಲ್ಡ್ ವಾರ್ 2 ಅಂತೀನಿ. 2ನೇ ಜಾಗತಿಕ ಮಹಾಯುದ್ಧ ಅಂತೇಳಿ 2ನೇ ಜಾಗತಿಕ ಮಹಾಯುದ್ಧ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ 1945 ಅಂದಾಗ ಇವಾಗ ಎಷ್ಟಾಯ್ತು 75. ಯಾವುದೇ ಪೇಪರ್ ತೆಗೀರಿ ನೀವು, ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 75 ವರ್ಷ 50 ವರ್ಷ 100 ವರ್ಷ 150 ವರ್ಷ ಆಗಿರ್ತೈತಲ್ಲ ಅಂತ ಮುದ್ದಾಮ್ ಕೇಳ್ತಾನಂದಾಗ ಇಲ್ಲಿ ನೋಡ್ಕೊಡ್ರಿ. ನನಗೇನು ಬೇಕಂದ್ರೆ ನಿಮ್ಮ ತಲೆಯಲ್ಲಿ ಒಂದು ನೆನಪು ಹೇಳ್ಕೊಡ್ರಿ, ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಗೆ ಅರ್ಥಶಾಸ್ತ್ರವನ್ನು 1968 ಯಾಕೆ ಸೇರಿಸಿದಂತ ಒಂದು ಕ್ವಶನ್ ಇಟ್ಕೊಡ್ರಿ. ಯಾಕಂದ್ರೆ 1968 ಅಂದಾಗ ಅಲ್ಲಿ ಬರಬೇಕಲ್ಲ ಅರ್ಥಶಾಸ್ತ್ರಕ್ಕೆ ಮೂಲ ಏನಾಗಿತ್ತು ಅಂದಾಗ 2ನೇ ಜಾಗತಿಕ ಮಹಾಯುದ್ಧ ಅಂತೀವಲ್ಲ ಇಲ್ಲಿ ನೋಡ್ಕೊಡ್ರಿ. ಆ್ಯಕ್ಚುಲಿ ನಿಮ್ಗೆ ಕೇಳ್ಬೋದು, ಯಾಕಂದ್ರೆ 75 ಸಂಪೂರ್ಣ ಆಗಿರೋದ್ರಿಂದ 75 ಕಂಪ್ಲೀಟ್ ಆಗಿದ್ದಂದಾಗ ನಿಮ್ಮ ಎಕ್ಸಾಮ್ಗೆ ಏನಪ್ಪ ಅಂದ್ರೆ 2ನೇ ಜಾಗತಿಕ ಮಹಾಯುದ್ಧ ಅಂತೀವಲ್ಲ ಇದರಲ್ಲಿ ಎರಡು ಬಣ ಬರ್ತು, ಎರಡು ಗುಂಪುಗಳು ಏನಪ್ಪ ಅಂದಾಗ ಹೋರಾಟ ಮಾಡಿದ್ವು ಅಂತೀವಿ. ಏನಪ್ಪ ಅಂದಾಗ ಅಲೈಡ್ಗೇನಂತೀವಿ ನಾವು, ಅಲೈಡ್ ಗ್ರೂಪ್ಗೆ ಏನಪ್ಪ ಅಂದ್ರೆ ಮಿತ್ರ ಬಣ ಅಂತೀವಿ. ಏನಪ್ಪ ಅಂದ್ರೆ ಆಕ್ಸಿಸ್ಗೆ ಏನಂತೀವಿ ಶತ್ರು ಬಣ ಅಂತೀವಿ. ಆಕ್ಸಿಸ್ಗೆ ಶತ್ರು ಬಣ ಅಂತ ಯಾಕಂದ್ರೆ ಈ ವರ್ಲ್ಡ್ ವಾರ್ ಟು ಮೀನ್ಸ್ 2ನೇ ಜಾಗತಿಕ ಮಹಾಯುದ್ಧ ಅರ್ಥಶಾಸ್ತ್ರಕ್ಕೆ ಭಾಳ ಅಂದ್ರೆ ಭಾಳ ರಿಲೇಟ್ ಐತಿ, ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಪ್ಲಸ್ 75 ಸಂಪೂರ್ಣ ಆಗೈತಿ. ಇಲ್ಲಿ ನೋಡ್ಕೊಡ್ರಿ ಏನಾಯ್ತು ಅಂದಾಗ ಆ್ಯಕ್ಚುಲಿ ಮಿತ್ರ ಬಣದಲ್ಲಿ 5 ದೇಶಗಳದು,
ಶತ್ರುಬಣದಲ್ಲಿ ಏನಪ್ಪಂದ್ರೆ ಮೂರು ದೇಶಗಳು. ಆ್ಯಕ್ಚುಲಿ ಏನಪ್ಪ ಅಂದಾಗ ಅಮೇರಿಕ ಇಲ್ಲಿ ನೋಡ್ಕೊಡ್ರಿ, ಮಿತ್ರಬಣದಲ್ಲಿ ಸೋವಿಯತ್ ಒಕ್ಕೂಟ ಏನು ರಷ್ಯಾ ಅಂತೀವಲ್ಲ ರಷ್ಯಾ ಮತ್ತು ಯು ಕೆ ಚೀನಾ ಫ್ರಾನ್ಸ್ ಅಮೇರಿಕ ಇದ್ರ ಇವರ ವಿರುದ್ಧವಾಗಿ ನೋಡ್ಕೊಡ್ರಿ ಶತ್ರುಬಣ ಜರ್ಮನಿ ಜಪಾನ್ ಇಟ್ಲಿ ಇತ್ತು. ಇಲ್ಲಿ ನೋಡ್ಕೊಡ್ರಿ ಅಮೇರಿಕ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಎಲ್ಲಿ ತನಪ್ಪ ಅಂದಾಗ ಎಲ್ಲಿ ತನ 1941 ಯಾಕಂದ್ರೆ 75 ವರ್ಷ ಆಗಿರೋದ್ರಿಂದ ಇದರ ಹಿನ್ನೆಲೆ ಕೇಳ್ಬೋದು. ಯಾಕಂದ್ರೆ ನನಗೇನಪ್ಪ ಅರ್ಥಶಾಸ್ತ್ರ 1968 ಯಾಕೆ ಸೇರಿಸಿರೋದಂದಾಗ ಇವೆಲ್ಲ ಸ್ಟೋರಿ ಬೇಕಾಗತ್ತೆ. ಓಕೆ, ನಿಮಗೆ ಅಂತ್ಯದಲ್ಲಿ ನಿಮಗೆ ಅರ್ಥ ಆಗುತ್ತಾ ಹೌದಲ್ಲ ಇದ್ರ ಸಂಬಂಧನ ಸೇರಿಸಿದ್ದು ಅಂತೇಳಿ. ಇಲ್ಲಿ ನೋಡ್ಕೊಡ್ರಿ ಅಮೇರಿಕ ಏನಪ್ಪ ಅಂದ್ರಾಗ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿರಂಗಿಲ್ಲ, ಬಟ್ 1941 ಬಂದು ಸೇರಕ್ಕೇನಾಗತ್ತಂದಾಗ ಇಲ್ಲಿ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಜಪಾನ್ದವ್ರು ಏನು ಮಾಡ್ತಾರಂದಾಗ ಪರ್ಲ್ ಹಾರ್ಬರ್ ಅನ್ನೋದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ತೋರಿಸಿದೆ ನೋಡ್ರಿ. ಅಮೇರಿಕದ ಮೇಲೆ ಜಪಾನ್ ದಾಳಿ ಮಾಡಿದಾಗ ಅಮೇರಿಕ ಏನಪ್ಪ ಅಂತಂದ್ರೆ ನಾವು ಭಾಗವಹಿಸಬೇಕು, ಇಲ್ಲಾತಂದ್ರೆ ನಾಳೆ ನಮಗೂ ಇದು ಆಗ್ಬೋದು ಅಂತೇಳಿ ಮಾಡ್ತಾರಂದ್ರೆ ಮಿತ್ರ ಬಣದ ಜೊತೆ ಬಂದು ಸೇರ್ತಾರ. ಇಲ್ಲಿ ನೋಡ್ಕೊಡ್ರಿ ಒಂದು ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ. ಏನಪ್ಪ ಅಂದಾಗ ಅಮೇರಿಕ ಆ್ಯಕ್ಚುಲಿ ಏನಪ್ಪ ಅಂದ್ರೆ World War II ಎರಡನೇ ಜಾಗತಿಕ ಮಹಾಯುದ್ಧನ ಭಾಳ ಎಂಜಾಯ್ ಮಾಡಾಗ್ತಿತ್ತಂತೆ. ಯಾಕಂದಾಗ ಅಮೇರಿಕಕ್ಕೆ ಆ ಸಮಯದಲ್ಲಿ ಏನತ್ತಂದಾಗ ಅತಿ ಹೆಚ್ಚು ಫ್ರಾನ್ಸ್ ಯು ಕೆ ರಷ್ಯಾ ಇವ್ರು ಏನಪ್ಪ ಅಂದ್ರೆ ಯುದ್ಧ ಸಾಮಗ್ರಿಗಳನ್ನು ಅಮೇರಿಕದಿಂದ ಖರೀದಿ ಮಾಡೋದ್ರಿಂದ ಅಮೇರಿಕದ ಏನಪ್ಪ ಅಂದ್ರೆ ಆರ್ಥಿಕತೆ ಬೆಳೀತಾ ಇತ್ತು. ಆರ್ಥಿಕತೆ ಅತಿ ಹೆಚ್ಚು ಬೆಳೀತಾ ಇರ್ಬೇಕಾದ್ರೆ ಅಮೇರಿಕ ಏನಪ್ಪ ಭಾಳ ಖುಷಿ ಆಗುತ್ತೆ, ಯಾಕಂದ್ರೆ ಅವರ ದೇಶಕ್ಕೆ ಏನು ಬರಾಗತ್ತೆ ಅಂದ್ರೆ ಬೇಡಿಕೆ ಬರಾಗ್ತಿತ್ತು ಎದರಿಂದ ಯುದ್ಧ ಸಾಮಗ್ರಿಗಳಿಂದ. ಅಂದಾಗ ಅತಿಯಾದ ಹಣ ಬರ್ತಾ ಇತ್ತು ಎಲ್ಲಿಂದ ಈ ದೇಶಗಳು ಅಮೇರಿಕದಿಂದ ಏನಪ್ಪ ಅಂದ್ರೆ ಯುದ್ಧ ಸಾಮಗ್ರಿಗಳು ತರಿಸ್ಕೊಂಡು ಆಗ್ತಿದ್ರು. ಅದಕ್ಕೇನಪ್ಪ ಅಂದ್ರೆ ಇವರು ಆರಾಮ್ ಖುಷಿಯಾಗಿದ್ರು, ನಮ್ಗೆ ಹೆಂಗೂ ಆರ್ಥಿಕತೆ ನಮ್ದಾಗ್ತಾ ಇದಲ್ಲ ಅಂತೇಳಿ ಖುಷಿಯಾಗಿದ್ರು. ಆದರೆ ಏನಂತಾರೆ ಯಾವಾಗ ಜಪಾನ್ ತಮ್ಮ ಮೇಲೆ ದಾಳಿ ಮಾಡ್ತಲ್ಲ ಅವಾಗ ಏನು ಮಾಡಿದ್ರು ಅಂದಾಗ ಇವರು ಬಂದು ಇವ್ರ ಜೊತೆ ಸೇರಿದ್ರು. ಅಂದಾಗ ಇಲ್ಲೇನಾಗಿತ್ತು ಆರ್ಥಿಕತೆ ಅಂತ ಸುದ್ದಿ ಬಂತ ನಿಮ್ಮ ತಲೆಯಲ್ಲಿ ಏನಪ್ಪ ಅಂದ್ರೆ 1968 ನೆನ್ಪಿಟ್ಕೊಳ್ರಿ. ಇವಾಗ ಆರ್ಥಿಕತೆ ಅಂದಾಗ ಅಮೇರಿಕ 1941 ಬಂದು ಸೇರಿದಾಗ ಮುಂದೇನಾಯ್ತು ಅಂದಾಗ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇದು ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಒಂದು ಪ್ರಚಲಿತ ಘಟನೆ ಇತ್ತು. ಏನಪ್ಪ ಅಂದಾಗ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಬ್ಯಾನ್ ಟ್ರೀಟಿ ಏನಪ್ಪ ಅಂದ್ರೆ ಸೈನ್ ಹಾಕ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಅಣು ಬಾಂಬು ಅನ್ನೋದೇನಪ್ಪ ಅಂದಾಗ ಇದು ಇದರಿಂದ ಶಕ್ತಿ ಉತ್ಪಾದನೆ ಮಾಡಿದ್ರೆ ಭಾಳ ಪ್ರಾಮುಖ್ಯತೆ. ಆದರೆ ನಾವೆಲ್ಲ ನೋಡಿದ್ವಿ ಮನುಷ್ಯ ಜಾತಿಯಲ್ಲಿ ಏನಪ್ಪ ಅಂದಾಗ 1% ಅದನ್ನು ಒಳ್ಳೇದಕ್ಕೆ ಉಪಯೋಗಿಸಿದ್ರೆ 99% ಏನಪ್ಪ ಅಂದಾಗ ಬೇರೆ ಬೇರೆ ಕೆಟ್ಟ ಭಾವನೆಯಿಂದ ಉಪಯೋಗಿಸ್ಕೊಂತ ಇದ್ದಾಗ ಇಲ್ಲಿ ನೋಡ್ಕೊಡ್ರಿ ಇವಾಗೆಲ್ಲ ನೋಡ್ಕೊಡ್ರಿ ಏನು ಮಾಡ್ತಾರೆ ನನ್ನ ಕಡೆ ಇಷ್ಟು ನ್ಯೂಕ್ಲಿಯರ್ ವೆಪನ್ ಅದಾವು ಅಂದರೆ ಇನ್ನೊಬ್ಬರನ್ನ ಬೆದರಿಕೆಗೆ ಹಾಕಕ್ಕೇನಪ್ಪ ಬರೀ ಕ್ಷಿಪಣಿಗಳಲ್ಲೇ ಮಾಡ್ತಾ ಇದ್ದೀವಿ ಅಂದಾಗ. ಆದರೆ ಇದೇ ಶಕ್ತಿಯನ್ನು ಏನಪ್ಪ ಅಂದ್ರೆ ನಾವು ವಿದ್ಯುತ್ತನ್ನು ತಯಾರಿಸಲು ಯೂಸ್ ಮಾಡ್ಬೋದು. ಅದಕ್ಕೇನಪ್ಪ ಅಂದ್ರೆ ಇತ್ತೀಚೆಗೆ ವಿಶ್ವಸಂಸ್ಥೆ ಏನಪ್ಪ ಅಂದಾಗ ಒಂದು ಟ್ರೀಟಿ ಒಪ್ಪಂದಕ್ಕೆ ಸೈನ್ ಹಾಕ್ರಿ ಅಂತೇಳಿ ಎಲ್ಲ ದೇಶಗಳನ್ನು ಬೇಡ್ಕೊಂಡಿದ್ದು 2017 2021 ಜಾರಿಗೆ ಬಂತು. ಈ ಪರಮಾಣು ಬಾಂಬ್ ಅಂತ ನೋಡ್ಕೊಡ್ರಿ ಇಲ್ಲೇನಾಗೈತೆ ನೋಡ್ರಿ, ಹಿರೋಸೀಮಾ ಅಣುಬಾಂಬ್ ದಾಳಿ ಅಂದಾಗ 1945 ಆಗಸ್ಟ್ 6 1945 ಅಂದಾಗ ಇದು ಕೂಡ 75 ವರ್ಷ ಆಗೈತಿ. ಇತ್ತೀಚೆಗೆ ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಬ್ಯಾನ್ ಒಪ್ಪಂದಕ್ಕೆ ಸೈನ್ ಹಾಕ್ರಿ ಅಂತ ಕೇಳ್ತೀವಿ. ಇಲ್ಲಿ ನೋಡ್ಕೊಡ್ರಿ ಭಾರತ ಸಹಿ ಹಾಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಮೇಲೆ ಗಡಿ ಭಾಗದಲ್ಲಿ ಏನಪ್ಪ ಅಂದ್ರೆ ಇನ್ನೂ ತೊಂದರೆಗಳಿರೋದ್ರಿಂದ ಭಾರತ ಏನು ಮಾಡುತ್ತೆ ಅಂದಾಗ ಸಹಿ ಹಾಕಲಿಲ್ಲ. ಆದರೆ ಇಲ್ಲಿ ನೋಡ್ಕೊಡ್ರಿ ಅಣು ಬಾಂಬ್ ಅಂದಾಗ ಇದು 75 ವರ್ಷ ಆಗಿದೆ ಅಂದಾಗ ನಿಮ್ಮ ಎಕ್ಸಾಮ್ಗೆ ಇದ್ರ ಮೇಲೆ ಏನೇನು ಕೇಳ್ಬೋದು? ಯಾಕಂದ್ರೆ 75 ವರ್ಷ ಆಗೈತಲ್ಲ. 75 ವರ್ಷ ಆದ್ಮೇಲೆ ಇತ್ತೀಚೆಗೆ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ನ್ಯೂಕ್ಲಿಯರ್ ಅಣು ಬಾಂಬುಗಳು ಏನಪ್ಪ ಅಂದಾಗ ಆ ವೆಪನ್ಗಳನ್ನ ಏನಪ್ಪ ಅಂದ್ರೆ ಒಪ್ಪಂದ ಮುಖಾಂತರ ಏನಪ್ಪ ಅಂದ್ರೆ ಎಲ್ಲ ದೇಶಗಳವನ್ನ ಕಡಿಮೆ ಮಾಡ್ರಿ ಅಂದ್ರಾಗ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ರಿ ಅಂದಾಗ. ಯಾಕಂದ್ರೆ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಇದ್ರ ಎಕ್ಸಾಂಪಲ್ ನೋಡಿದ್ವಿ, ಅಣು ಬಾಂಬು ಬರೀ ಮನುಷ್ಯರನ್ನಷ್ಟೇ ಕೊಲ್ಲಲ್ಲ, ಅದರ ಸುತ್ತಲೂ ಎಲ್ಲಿ ಹಾಕಿರ್ತಲ್ಲ ಅದರ ಸುತ್ತಮುತ್ತಲೂ ಏನಪ್ಪ ಅಂದ್ರೆ ಜೀವ ವೈವಿಧ್ಯನೇ ಏನಪ್ಪ ಅಂದ್ರೆ ಹಾಳು ಮಾಡ್ದತ್ತೆ ಅಂತ ಹೇಳ್ತಾರೆ ಅಂದಾಗ ನಿಮ್ಮ ಎಕ್ಸಾಮ್ಗೆ 75 ವರ್ಷ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಯಾವ್ಯಾವ ಥರ ಕ್ವಶನ್ ಕೇಳ್ಬೋದು? ಒಂದು ಕ್ವಶನ್ ಏನಪ್ಪ ಅಂದಾಗ ಆ ಅಣು ಬಾಂಬಿನ ಹಿರೋಸೀಮಾದಲ್ಲಿ ಹಾಕಿದ ಅಣು ಬಾಂಬಿನ ಹೆಸರೇನಿತ್ತು? ಲಿಟಲ್ ಬಾಯ್. ಒಂದು ಇದನ್ನು ಕೇಳ್ಬೋದು, ಯಾಕಂದ್ರೆ 75 ವರ್ಷ ಯಾವ ಬಾಂಬ್ ಅಂತಾರ ಲಿಟಲ್ ಬಾಯ್ ಅಂತಲ್ಲ. ಇದರಲ್ಲಿ ಲಿಟಲ್ ಬಾಯಲ್ಲಿ ಯಾವ ಏನಪ್ಪ ಅಂದ್ರೆ ಪದಾರ್ಥ ಅಂತೀವಲ್ಲ ಮೆಟಲ್ ಅಂತೀವಿ ಧಾತುನ ಉಪಯೋಗಿಸಿದ್ರು ಅಂದಾಗ
ಯುರೇನಿಯಂ ಉಪಯೋಗಿಸಿದ್ರು. ನೆನಪಿಟ್ಕೊಳ್ರಿ, ಒಂದೇನಪ್ಪ ಅಂದಾಗ ಇಲ್ಲಿ ಅದರ ಹೆಸರು ಕೇಳ್ಬೋದು, ಇಲ್ಲಾಂತಂದ್ರೆ ಯಾವುದು ಧಾತುನ ಯೂಸ್ ಮಾಡಿದ್ರೆ ಅಂತ ಕೇಳ್ಬೋದು. ಇನ್ನೊಂದು ಸ್ಟೆಪ್ ಹೋಗಿ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಳ್ರಿ, ಪರಮಾಣು ಅಂದಾಗ ನ್ಯೂಕ್ಲಿಯರ್ ಅಂತಿಲ್ಲ, ಇದರಲ್ಲಿ ಏನಾಗತ್ತಂದಾಗ ಇದರಲ್ಲಿ ಏನಪ್ಪ ಅಂದಾಗ ವಿದಳನ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಪರಮಾಣುದಲ್ಲಿ ಏನಾಗತ್ತ ವಿದಳನ ಆಗುತ್ತೆ, ಅದೇ ಸೂರ್ಯನ ಮೇಲೆ, ಸೂರ್ಯನ ಏನಪ್ಪ ಅಂದ್ರೆ ಸಮ್ಮಿಳನ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಅದೇ ಥರ ಏನಾಗ್ಬಿಡುತ್ತು ನಾಗಾಸಕ್ಕಿ. ನಾಗಾಸಕ್ಕಿ ಮೂರು ದಿನದ ನಂತರ ಏನಪ್ಪ ಅಂದ್ರೆ ಆಗಸ್ಟ್ 9, 1945 ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಕೂಡ 75 ವರ್ಷ ಆಗೈತಿ. 75 ವರ್ಷದ ಒಂದು ತಲೆಯಲ್ಲಿ ಇಟ್ಕೊಡ್ರಿ. ನಾವು ಇದನ್ನ ಯಾಕೆ ಡಿಸ್ಕಷನ್ ಮಾಡತ್ತಿವಾಗ, ನನಗೇನಪ್ಪ ಅಂದ್ರೆ ಅರ್ಥಶಾಸ್ತ್ರನ 1968 ಯಾಕೆ ಸೇರಿಸ್ಬೇಕಾಗ್ತು ನೊಬೆಲ್ಗೆ, ಅಲ್ಫೋ ನೊಬೆಲ್ ಅವ್ರಿಗೆ ಅರ್ಥಶಾಸ್ತ್ರ ಯಾಕೆ ಅವ್ರಿಗೆ ವಿಚಾರ ಇಲ್ಲ, ಬಟ್ ಮುಂದೊಂದಿನ ಬಂದು 68 ಯಾಕೆ ಸೇರಿಸ್ಬೇಕಾಗ್ತಂದಾಗ ಇವೆಲ್ಲ ಇತಿಹಾಸದ ಪ್ಲಸ್. ಯಾಕಂದ್ರೆ ಎಲ್ಲವೂ ಏನಾಗ್ಯಂದ್ರೆ 75 ವರ್ಷ ಶೇರು. ಓಕೆ, ಇಲ್ಲಿ ನೋಡ್ಕೊಡ್ರಿ, ನಾಗಾಸಕ್ಕಿ ಅಣು ಬಾಂಬ್ದಲ್ಲಿ ಇದು ಬಾಂಬಿನ ಹೆಸರೇನಿತ್ತು, ಫ್ಯಾಟ್ ಬಾಯ್. ಫ್ಯಾಟ್ ಬಾಯ್ ಯಾಕಂದ್ರೆ ಸಂಪೂರ್ಣವಾಗಿ ನೀವು ಕೊನೆಯವರೆಗೂ ಸ್ಟೋರಿ ಕೇಳಿದ್ರೆ ಅಂದ್ರೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಾವು ಇದೇ ಥರ ಓದ್ಬೇಕು. ನೋಡ್ಕೊಡ್ರಿ, ಕೊನೆಯ ಹಂತದಲ್ಲಿ ಏನಪ್ಪ ಅಂದ್ರೆ ಬೇರೆ 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 ನೋಟ್ಸ್ ತೊಗೊಂಡು ಓದೋದಾಗಲ್ಲ. ನೀವೇನಪ್ಪ ಅಂದ್ರೆ ಒಂದೇ ಇದರಲ್ಲಿ ವಿಷಯಗಳನ್ನ ಹೆಂಗೆ ಸೇರಿಸ್ಬೇಕು ಪ್ಲಸ್ ಎಕ್ಸಾಮ್ಗೆ ಯಾಕೆ ಕೇಳ್ತಾನೆ ಅದನ್ನು ಸಿ ಒಂದು ತಲೆಯಲ್ಲಿ ಇಟ್ಕೊಡ್ರಿ. ಎಕ್ಸಾಮಲ್ಲಿ ಹೋದಾಗ ನಾವೇನು ಅನ್ಕೊಂಡಿರ್ತೀವಿ ಅಂದಾಗ ಹೌದಪ್ಪ ನಾವು ಓದಿದ್ದು ಬಂದೈತಿ ಅಂದ ಬಂದಿದೆ ಅಂತ ಭಾವನೆ ಇತ್ತಂದ್ರೆ ಅದು ಓದ್ದಂಗಲ್ಲ. ನಾ ಇದನ್ನು ಕೊಟ್ಟೇ ಕೊಡ್ತಾನಂತ ಏನು ಓದಿದ್ನಲ್ಲ ಅದನ್ನೇ ಕೊಟ್ಟಿದ್ದಾನಂದಾಗ ನಿಮ್ಮ ಪ್ರಿಪರೇಷನ್ ಸರಿಯಾಗಿದೆ ಅಂತ ಅರ್ಥ. ಯಾಕಂದ್ರೆ ಆ ಕ್ವಶನ್ ಕೊಡಲೇಬೇಕು ಆ ವಿಷಯದ ಮೇಲೆ ಅಂದಾಗ ನೀವು ಅದರ ಹಿಂದೆ ಮುಂದೆ ಎಲ್ಲ ಅದನ್ನು ತಿಳ್ಕೊಂಡಿರ್ತೀರ ಅಂತ. ಓಕೆ, ಇಲ್ಲಿ ಫ್ಯಾಟ್ ಬಾಯ್ ಇದರಲ್ಲಿ ಯಾವ ಧಾತು ಯೂಸ್ ಮಾಡಿದ್ರು, ಪ್ಲುಟೋನಿಯಂ. ನೋಡ್ಕೊಡ್ರಿ, ಇದು 75 ವರ್ಷ ಆಗೈತಿ. ಅದಕ್ಕೇನಪ್ಪ ಅಂದ್ರೆ ವಿಶ್ವಸಂಸ್ಥೆ ಇತ್ತೀಚೆಗೆ ಏನು ಮಾಡಿತ್ತು ಅಂದಾಗ ಅಣುಬಾಂಬ್ ಏನಪ್ಪ ಅಂದ್ರೆ ನಿಷೇಧ ಒಪ್ಪಂದಕ್ಕೆ ಸೈನ್ ಹಾಕ್ರಿ ಅಂತೇಳಿ ಎಲ್ಲ ದೇಶಗಳಲ್ಲಿ ಬೇಡಿಕೆ ಇಟ್ಟದ. ಆದರೆ ನೋಡ್ಕೊಡ್ರಿ, ಭಾರತ ಸರ್ಕಾರ ಸೈನ್ ಹಾಕಿಲ್ಲ. ಇತ್ತೀಚೆಗೆ ಬಂದಿದೆ 2021 ಆ ಒಪ್ಪಂದ ಜಾರಿಗೆ ಬಂದೈತೆ. ಯಾಕಂದ್ರೆ ನಾವು ಅಣುಬಾಂಬಿನ ಮಹತ್ವವನ್ನು ತಿಳ್ಕೊಂಡಿದ್ವಿ. ಇವಾಗ ನೋಡ್ಕೊಡ್ರಿ, ಇವಾಗ ಇಲ್ಲಿ ಏನಾಯ್ತು ಅಂದಾಗ ನಮಗೆ 1968 ಯಾಕೆ ಸೇರಿಸಿದ ಬೇಕಾಗಿತ್ತು. ಇವಾಗ ಏನಾಯ್ತು ಅಂದಾಗ ಎರಡನೇ ಜಾಗತಿಕ ಮಹಾಯುದ್ಧ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಎಲ್ಲಿಯೋ ರಿಲೇಟ್ ಆಯ್ತು ಅಂದಾಗ ಅಮೇರಿಕದ ಎಕ್ಸಾಂಪಲ್ ಸಿಕ್ತು, 75 ವರ್ಷ ಆಗೈತಿ. ನೆಕ್ಸ್ಟ್ ಇದು ಅಣುಬಾಂಬು ಏನಪ್ಪ ಅಂದ್ರೆ ಆರ್ಥಿಕತೆ ತೊಂದರೆನೂ ಮಾಡ್ತೈತಿ ಅಂತೇಳಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಇದು ಕೂಡ 75 ವರ್ಷ ಆಯ್ತಿ. ಇವಾಗ ಏನು ಬೇಕಾಗೈತೆ ಅಂದಾಗ ಇವ್ರು ನೋಡ್ಕೊಡ್ರಿ, ಓಕೆ ನಾವು ಯುದ್ಧ ಮಾಡಿದ್ವಿ, ಇಲ್ಲಿಗೆ ಏನಪ್ಪ ಅಂದ್ರೆ ಅದು 45 ಏನಾಗ್ಬಿಡ್ತು ಅಂದ್ರೆ ಒಂದು ಅಣುಬಾಂಬು ಹಾಕೋದ್ರಿಂದ ಏನಪ್ಪ ಅಂದ್ರೆ ಎಲ್ಲ ದೇಶಗಳು ಸ್ತಬ್ಧ ಆಗಿಬಿಟ್ರು. ಒಂದು ತಿಳ್ಕೊಡ್ರಿ, ಒಂದನೇ ಜಾಗತಿಕ ಮಹಾಯುದ್ಧ ಎದಕ್ಕೆ ನಡೆದತ್ತೆ ಅಂದಾಗ ಒಂದು ತಪ್ಪಾಗಿ ಗುಂಡು ಹಾರಿಸಿದ್ದಕ್ಕೆ. ಎರಡನೇ ಜಾಗತಿಕ ಮಹಾಯುದ್ಧ ಎದಕ್ಕೆ ನಡೀತೈತೆ ಅಂತಾರೆ ಅಂದಾಗ ಒಂದು ಗುಂಡು ಹಾರಿಸಲೇ ಇರದ ಅದಕ್ಕೆ. ಈಗ ಹಿಟ್ಲರು ಒಂದನೇ ಮಹಾಯುದ್ಧ ಅಂತ್ಯದಲ್ಲಿ ಏನಪ್ಪ ಅಂದ್ರೆ ಒಂದು ಗುಂಡು ಹಾರಿಸಿದ್ರು ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ನಡೀತಿರಲಿಲ್ಲ ಅಂತಾರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಇದೇ ಬೆಳೆದು ಬಂದು ಏನಾಗ್ಬಿಡ್ತು ಅಂದ್ರೆ ಇದೇ ಬೆಳೆದು ಬಂದು ನೆಕ್ಸ್ಟ್ ಏನಪ್ಪ ಅಂದಾಗ ವಿಶ್ವಸಂಸ್ಥೆ ಸ್ಥಾಪನೆಗೆ ಏನಪ್ಪ ಅಂದ್ರೆ ಕಾರಣ ಆಯಿತು ಅಂತ ಹೇಳ್ತಾರೆ ಅಂದಾಗ ನಿಮ್ಮ ಎಕ್ಸಾಮ್ಗೆ ವಿಶ್ವಸಂಸ್ಥೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಇಲ್ಲಿ ನೋಡ್ಕೊಡ್ರಿ, ವಿಶ್ವಸಂಸ್ಥೆ ಸ್ಥಾಪನೆ ಆಗೋಕ್ಕೆ ಕಾರಣ ಏನಪ್ಪ ಅಂದ್ರೆ ಕಾರಣ ಏನಂದಾಗ ಈ ಜಾಗತಿಕ ಮಹಾಯುದ್ಧ ಅಂತೀವಿ. ಇದು ಕೂಡ ನೋಡ್ಕೊಡ್ರಿ, ಏನಪ್ಪ ಅಂದ್ರೆ 75 ವರ್ಷ ಆಗೈತಿ. ನಮಗೇನು ಬೇಕಾಗಿತ್ತು, ಈಗ 1968 ಬೇಕಾಗಿತ್ತು. ಯಾಕಂದ್ರೆ 68 ಸೇರಿಸ್ಬೇಕಂದ್ರೆ ಇವೆಲ್ಲ ಸಂಸ್ಥೆಗಳು ಅದಕ್ಕೇನಪ್ಪ ಅಂದ್ರೆ ಕಾರಣ ಇದೆ ಬಂದಾಗ. ಇಲ್ಲಿ ನೋಡ್ಕೊಡ್ರಿ, ವಿಶ್ವಸಂಸ್ಥೆ ಯಾವುದರ ಪರಿಣಾಮ ಅಂದಾಗ ಎರಡನೇ ಜಾಗತಿಕ ಮಹಾಯುದ್ಧದ ಪರಿಣಾಮವಾಗಿ ಏನಪ್ಪ ಅಂದಾಗ ನೋಡ್ಕೊಡ್ರಿ, ಅಕ್ಟೋಬರ್ 24 1945 ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಅಂದಾಗ ಇದರ ಮೂಲ ಉದ್ದೇಶ ಏನೈತೆ ನೋಡ್ರಿ, ಪ್ರಪಂಚದಲ್ಲಿ ಶಾಂತಿ ಕಾಪಾಡು, ಶಾಂತಿನ ಉಳಿಸುವುದೇ ಇವರ ಮುಂತ ಏನಪ್ಪ ಅಂದ್ರೆ ದೇಹವಾಕ್ಯ ಅಂತೇನು. ನಿಮ್ಮ ಎಕ್ಸಾಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ 75 ವರ್ಷ ಆಗೈತಿ ಅಂದಾಗ ವಿಶ್ವಸಂಸ್ಥೆದು ಕೇಳೇ ಕೇಳ್ತಾನೆ, ನೆನ್ಪಿಟ್ಕೊಳ್ರಿ, ಕೇಳೇ ಕೇಳ್ತಾನೆ ಅಂದಾಗ. ನೆಕ್ಸ್ಟ್ ನೋಡ್ಕೊಡ್ರಿ, ಅಧ್ಯಕ್ಷರು ಅಂದಾಗ ಒಂದು ತಲೆಯಲ್ಲಿ ಇಟ್ಕೊಡ್ರಿ. ಯಾವುದೇ ಸಂಸ್ಥೆ ಓದಬೇಕಾದ್ರೆ ನೀವು ಇಲ್ಲಪ್ಪ ನನ್ನ ಎಕ್ಸಾಮ್ ಜೂನಲ್ಲಿ ಐತಿ ಬಟ್ ಇವಾಗಲೇ ನೋಟ್ಸ್ ಮಾಡತ್ತೀನಿ ಅಂದಾಗ ಯಾವುದೇ ಸಂಸ್ಥೆ ಬರಿಬೇಕಾದ್ರೆ ಅಧ್ಯಕ್ಷರು ಅಂತ ಇರ್ತೈತೆ ನೋಡ್ರಿ. ಅಧ್ಯಕ್ಷರು ಬರಿಬೇಕಾದ್ರೆ ಇವನ್ನೆಲ್ಲ ಬರ್ಕೊಂಡು ಹುಡುಕಿದ್ದು, ಬಟ್ ಅಧ್ಯಕ್ಷರು ಬರಿಬೇಕಾದಾಗ ಒಂದು ಖಾಲಿ ಲೈನ್ ಇಟ್ಕೊಂಡು ಕ್ವಶನ್ ಮಾರ್ಕ್ ಇಡ್ರಿ. ಯಾಕಂದಾಗ ನೀವು ಜೂನಲ್ಲಿ ಎಕ್ಸಾಮ್ ಬರೆಯೋರಿದ್ದಂಗೆ ಅವಾಗ ಜೂನ್ ತನಂದಾಗ ಯಾರಾದರೂ ಬದಲಾವಣೆ ಆಗಿದ್ರೆ ಏನು ಮಾಡ್ತೀರಿ, ಹಳೇದು ಓದಿ ಹೋಗ್ಬೋದಲ್ಲ. ಇವಾಗ FDA ಬರೆಯೋರು ಏನಪ್ಪ ಅಂದಾಗ ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಇರೋದ್ರಿಂದ ಅಧ್ಯಕ್ಷರು ಏನಪ್ಪ ಅಂದ್ರೆ ಆ್ಯಂಟಿನೋ ಗುಟರೆಸ್ ಅದರ. ಓಕೆ, ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಇದೆ. ಯಾಕಂದಾಗ
ವಿಶ್ವಸಂಸ್ಥೆ ಸ್ಥಾಪನೆಗೆ ಮೂಲ ಕಾರಣ ಏನಪ್ಪ ಅಂದ್ರೆ ಜಾಗತಿಕ ಮಹಾಯುದ್ಧ ಅಂತ ಎರಡನೇದು. ಓಕೆ, ಇಲ್ಲೆಂದಾಗ ನನಗೇನು ಬೇಕಾಯಿತು, ಒಟ್ಟು ಅರ್ಥಶಾಸ್ತ್ರ ಹುಡುಕಾಗ್ತದೆ. ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಏನಾಯಿತು, ಇಲ್ಲಿ ಭಾಳ ಅಂದ್ರೆ ಭಾಳ ಪ್ರಚಲಿತ ಘಟನೆ ಅದು ನೋಡ್ಕೊಳ್ರಿ. ನೆಕ್ಸ್ಟ್ ನೋಡ್ಕೊಳ್ರಿ, ಇವಾಗ ಏನಾಗ್ಬಿಟ್ರು, ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಏನು ವಿಜೇತರಾಗಿದ್ದರಲ್ಲ ನಾವು ಏನು ಅಂತೇವಂದ್ರೆ ಮಿತ್ರಬಣ ಅಂತೀವಲ್ಲ, ಗ್ರೂಪ್ ಆಫ್ ಫೈ ಅಂತಾರೆ ಇವ್ರು ನೋಡ್ಕೊಳ್ರಿ, ಪವರ್ ಆಫ್ ಫೈ ಅಂತಾರೆ. ಏನು ಇದು ಮಿತ್ರಬಣದಾರ ಐದು ದೇಶಗಳಿದ್ವಲ್ಲ, ಐದು ದೇಶಗಳೇನಪ್ಪ ಅಂದ್ರೆ ಪವರ್ ಆಫ್ ಫೈ ಅಂತಾರೆ ಅಂದಾಗ ಇವ್ರು ಏನು ಮಾಡಿದಾರಂದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದಾಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಮಾಡಿಕೊಂಡ್ರು. ಏನಪ್ಪ ಅಂದಾಗ ಮಾಡಿದಾಗ ಅದ್ಮೇಲೆ ಇದು ಕೂಡ ನೋಡ್ಕೊಡ್ರಿ ಏನಪ್ಪ ಅಂದ್ರೆ 75 ವರ್ಷ ಆಗಿದೆ, ಇದು ಕೂಡ 75 ವರ್ಷ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಏನಂತಪ್ಪ ಅಂದ್ರೆ ಭಾರತದ ಸಲುವಾಗಿ ಸುದ್ದಿಯಲ್ಲಿತ್ತು ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಇದು ಸ್ಥಾಪನೆಗೆ 75 ವರ್ಷ ಆಯಿತು ಮತ್ತು ಭಾರತ ಇತ್ತೀಚೆಗೆ ವಿಶ್ವ ಭದ್ರತಾ ಮಂಡಳಿಗೆ ಯಾವುದೇ ಒಂದು ಸ್ಥಾನಕ್ಕೆ ಚುನಾಯಿತ ಆಗೈತೆ ಅಂದಾಗ ನೆನಪಿಟ್ಕೊಳ್ರಿ, ಇದರಲ್ಲಿ ಒಟ್ಟು ರಾಷ್ಟ್ರಗಳು ಏನಪ್ಪ ಅಂದಾಗ 15 ಐದು ದೇಶಗಳು ಯಾವಪ್ಪ ಅಂದಾಗ ಪವರ್ ಆಫ್ ಫೈ ಅಂತೇನು. ಏನಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಏನು ವಿಜೇತರಾಗಿದ್ದರಲ್ಲ ಅವರೆಲ್ಲ ಸೇರ್ಕೊಂಡು ಏನಪ್ಪ ಅಂದ್ರೆ ಕಾಯಂ ಸದಸ್ಯರಾದರು, ಪರ್ಮನೆಂಟ್ ಮೆಂಬರ್ಸ್ ಆದರು. ಇತ್ತೀಚೆಗೆ ಭಾರತ ಏನಪ್ಪ ಅಂದ್ರೆ ತಾತ್ಕಾಲಿಕ ಸದಸ್ಯಗೆಂದರೆ 2 ವರ್ಷಕ್ಕೆ. ನೆನಪಿಟ್ಕೊಡ್ರಿ, ಕನ್ಫ್ಯೂಸ್ ಮಾಡ್ಬೋದು, ಹೇಳಿಕೆ ಇಟ್ಟನಾದ್ರೆ ಏನು ಮಾಡ್ತೀರಿ, ಭಾರತ ಇತ್ತೀಚೆಗೆ 2 ವರ್ಷಗಳ ಕಾಲ ಕಾಯಂ ಸದಸ್ಯತ್ವ ಪಡ್ಕೊಂಡೈತೆ ಅಂದ್ರೆ ಅದು ತಪ್ಪಾಗುತ್ತೆ. ನೆನಪಿಟ್ಕೊಳ್ರಿ, ಏನಪ್ಪ ಅಂದ್ರೆ ತಾತ್ಕಾಲಿಕ ಸದಸ್ಯತ್ವ 2 ವರ್ಷ ಏನಪ್ಪ ಅಂದ್ರೆ 2021 ಮತ್ತು 2022. ಬಟ್ ಆದರೆ ಭಾರತ ಏನಪ್ಪ ಅಂದ್ರೆ ನಮಗೆ ತಾತ್ಕಾಲಿಕ ಬೇಡ, ನಮಗೇನಪ್ಪ ಅಂದ್ರೆ ನಮಗೆ ಕಾಯಂ ಸದಸ್ಯತ್ವ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದೆ ಅಂದಾಗ ಕಾಯಂ ಸದಸ್ಯತ್ವ ಪಡ್ಕೊಳೋದ್ರಿಂದ ಏನು ಲಾಭ ಅಂದಾಗ ವೀಟೋ ಪವರ್ ಅಂತೀವಿ. ವೀಟೋ ಪವರ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಎರಡೂ ಬಣಗಳಿದ್ವು ಅಂತ ಹೇಳಿದಾನ, ಶತ್ರು ಬಣ ಮತ್ತು ಮಿತ್ರ ಬಣ. ಇವಾಗ ಇವ್ರೇನು ಮಾಡ್ತಾಯಿದ್ರು ಅಂದಾಗ, ಇಲ್ಲ ನಾವು ಒಬ್ಬರೇ ಹೋರಾಡಿದ್ರೆ ನಮಗೆ ಕಾಯಂ ಸದಸ್ಯತ್ವ ಸಿಗಲ್ಲ, ನಾವು ಯಾರಿಗೆ ನಮಗೆ ಆಸಕ್ತಿ ಇದೆ ನೋಡ್ರಿ, ನಾವು ಕಾಯಂ ಸದಸ್ಯತ್ವ ಬೇಕನ್ನೋರು, ಅವರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ರಿ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಜಿ ಪೋರ್ ಸಂಘ ಇದರಲ್ಲಿರೋ ದೇಶಗಳು ನೋಡ್ಕೊಡ್ರಿ, ಈ ದೇಶಗಳಲ್ಲಿ ಏನೇ ಬದಲಾವಣೆ ಆದರೂ ನಿಮ್ಮ ಎಕ್ಸಾಮ್ಗೆ ಆಗ್ತಾನಂದ್ರೆ KSRP ಎಕ್ಸಾಮ್ನಲ್ಲಿ ನೋಡ್ಕೊಡ್ರಿ ಏನಪ್ಪ ಅಂದಾಗ, ಇದರಲ್ಲಿ ಏನೇ ಯಾವ ದೇಶದವ್ರು, ಭಾರತ, ಜಪಾನ್, ಬ್ರೆಜಿಲ್, ಜರ್ಮನಿ ಇಲ್ಲಿ ನೋಡ್ಕೊಡ್ರಿ, ಇದರಲ್ಲಿ ನೋಡ್ಕೊಡ್ರಿ ಏನಾಗಿದೆ ಅಂದಾಗ ಭಾರತ, ಜಪಾನ್, ಬ್ರೆಜಿಲ್ ಮತ್ತು ಜರ್ಮನಿ ಏನೈತಿಲ್ಲ, ಈ 4 ದೇಶಗಳ ಉದ್ದೇಶ ಏನಪ್ಪ ಅಂದಾಗ, ಉದ್ದೇಶ ಏನೈತೆ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಕಾಯಂ ಸದಸ್ಯತ್ವ ಬೇಕು. ನಮ್ಮ ಉದ್ದೇಶನ ಕಾಯಂ ಸದಸ್ಯತ್ವ ಪಡ್ಕೊಂಡ್ದಂದಾಗ ಇವ್ರು ನೋಡ್ಕೊಡ್ರಿ, ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು ಅಂದಾಗ 2005 ಮತ್ತು 2006 ಒಂದು ಸಂಘವನ್ನು ಕಟ್ಕೊಂಡಿದ್ರು, ಅದು G4. ಯಾಕಂದ್ರೆ ಸುದ್ದಿಯಲ್ಲಿ ಭಾಳ ಆಯ್ತು ಅಂದಾಗ ನಿಮ್ಮ ಎಕ್ಸಾಮ್ ಕೇಳ್ತಾನೆ, ಇದರಲ್ಲಿ ಏನೇ ಬದಲಾವಣೆ ಆಗಲಿ ನಿಮ್ಮ ಎಕ್ಸಾಮ್ ಕೇಳ್ತಾನೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, ಜಪಾನ್. ಇತ್ತೀಚೆಗೆ ಜಪಾನ್ದು ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಬದಲಾವಣೆ ಆದರು, ಅದು ನಿಮ್ಗೆ ಆಲ್ರೆಡಿ ಕೇಳಿದಾನೆ. ಇವಾಗ ಬ್ರೆಜಿಲ್ ಅನ್ನೋ ಸುದ್ದಿಯಲ್ಲಿ ಏನೈತೆ ಅಂದಾಗ, ಬ್ರೆಜಿಲ್ ಅಮೆಜಾನ್ ಫಾರೆಸ್ಟ್ ಇದೆಯಲ್ಲ, ಅಮೆಜಾನ್ ಅರಣ್ಯ ಏನೈತಿಲ್ಲ, ಅಮೆಜಾನ್ ಅರಣ್ಯದ ಬಗ್ಗೆ ಕೇಳ್ತಾನಂದಾಗ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಅಮೆಜಾನ್ ಏನಂದಾಗ 28 ಪರೀಕ್ಷೆ ಬರಿತಾ ಇರೋದ್ರಿಂದ, ನೀವು 28 ಪರೀಕ್ಷೆ ಬರಿತಾ ಇರೋದ್ರಿಂದ 28 ಅಂದಾಗ ಫೆಬ್ರವರಿ 28 ನೀವು ಪರೀಕ್ಷೆ ಬರಿತಾ ಇರೋದ್ರಿಂದ ಬ್ರೆಜಿಲ್ ದೇಶ ಮತ್ತು ಭಾರತ ದೇಶ ಏನೋ ಒಂದು ಇದು ಮಾಡ್ತಾ ಇದೆ ಅಂದಾಗ, ಬ್ರೆಜಿಲ್ ದೇಶದ್ದು ಅಮೆಜೋನಿಯಾ 1 ಅಂತೇಳಿ ಒಂದು ಉಪಗ್ರಹ, ಅಮೆಜೋನಿಯಾ 1 ಅಂತ ಒಂದು ಉಪಗ್ರಹ ಏನಪ್ಪಂದ್ರೆ ಭಾರತದ ಇಸ್ರೋ ಬ್ರೆಜಿಲದ ಅಮೆಜೋನಿಯಾ 1 ಅನ್ನೋದನ್ನ ಏನು ಮಾಡ್ತಾ ಇದೆ ಅಂದಾಗ ಇಲ್ಲಿ ಉಡಾವಣೆ ಮಾಡ್ತದೆ. ಇದರ ಮೂಲ ಉದ್ದೇಶ ಏನಾಗೈತೆ ಅಂದಾಗ ಅಮೆಜಾನ್ ಅರಣ್ಯವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದು. ಯಾಕಂದ್ರೆ ನೋಡ್ಕೊಡ್ರಿ, ಫೆಬ್ರವರಿ 28 ಎಕ್ಸಾಮ್ ಇರೋದ್ರಿಂದ ನಿಮಗೆ ಅದೇ ದಿನ ಇದು ಉಡಾವಣೆ ಆಗ್ತೈತೆ ಅಂದ್ರೆ ಮೊದಲೇ ಘೋಷಣೆ ಮಾಡ್ಯಾರ. ಇದನ್ನು ಹೆಂಗೆ ಹಿಂಡ್ ತೊಗೋಬೇಕಂದ್ರೆ ನೋಡ್ಕೊಡ್ರಿ, 2020 ಮಾರ್ಚ್ PSI ಬೇಕಾದ್ರೆ ಪರೀಕ್ಷೆ ನೋಡ್ಕೊಡ್ರಿ, ಕೆಳಗೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದಾರೆ ಅಂದಾಗ ಅದೇ ದಿನ ಪರೀಕ್ಷೆ ಬರೀತಾರೆ. ಮಾರ್ಚ್ 8 ಪರೀಕ್ಷೆ ಬರಿತಾ ಇದ್ರು, ಅದೇ ದಿನದ ಕ್ವಶನ್ ಕೇಳಿದ್ರು ಅಂದಾಗ ಇದೇ ಥರ ಇವಾಗ ಫೆಬ್ರವರಿ 28 ನೀವು FDA ಬರಿತಾ ಇರೋದ್ರಿಂದ ಅದೇ ದಿನ ಏನಾಗಿದೆ ಅಂದಾಗ ಅಮೆಜೋನಿಯಾ 1 ಅನ್ನೋ ಉಪಗ್ರಹ ಏನಪ್ಪಂದ್ರೆ ಇಸ್ರೋ ಬ್ರೆಜಿಲದ್ದು ಏನಪ್ಪಂದ್ರೆ ಉಡಾವಣೆ ಮಾಡ್ತಾ ಇದ್ದಾರೆ ಅಂದಾಗ ನಿಮ್ಮ ಎಕ್ಸಾಮ್ಗೆ ಇದನ್ನು ಆದರೂ ಕೇಳ್ಬೋದು, ಬ್ರೆಜಿಲ್ ಆದರೂ ಕೇಳ್ಬೋದು.
ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ದಿನದಂದು ನಮಗೇನಪ್ಪ ಅಂದ್ರೆ ವಿಜ್ಞಾನ ದಿನ ಇದೆ. ಅದೇ ದಿನ ಏನಪ್ಪ ಅಂದ್ರೆ ವಿಜ್ಞಾನ ದಿನ ಇದೆ. ಸಿ ವಿ ರಾಮನ್ ಅವರ ಜನ್ಮದಿನ ನಾವೇನಪ್ಪ ಅಂದ್ರೆ ವಿಜ್ಞಾನ ದಿನ ಅಂತ ಮಾಡ್ತೀವಿ. ಅದೇ ದಿನ ನೀವು ಪರೀಕ್ಷೆ ಬರಿತಾ ಇದ್ರಿ ಅಂದಾಗ ವಿಜ್ಞಾನದ ಕುರಿತು ನಿಮಗೆ ಕ್ವಶನ್ ಕೇಳ್ತಾನೆ. ಪ್ಲಸ್ ಹೋದ ವರ್ಷದ ಪೇಪರೇ ನೋಡ್ಕೊಳ್ರಿ, ಹೋದ ವರ್ಷ ಇದೇ ಥರ ಲಿಂಕ್ ಮಾಡಿ ಕೇಳ್ದಾನ. ಯಾಕಂದ್ರೆ ವಿಜ್ಞಾನ ದಿನ ನಾವು ಸಿ ವಿ ರಾಮನ್ ಅವ್ರು ಮಾಡ್ತೀವಿ, ಸಿ ವಿ ರಾಮನ್ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರಿಗೂ ಕೂಡ ನೊಬೆಲ್ ಸಿಕ್ಕಿದೆಯಲ್ಲ ಅಂದಾಗ ಈ ಥರ ರಿಲೇಟ್ ಮಾಡ್ಕೊಳ್ತಾನೆ. ಸ್ವಲ್ಪ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ಕೊಳ್ರಿ, ಇವಾಗ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ವಿಶ್ವಸಂಸ್ಥೆ ಸ್ಥಾಪನೆ ಆಗ ಕಾರಣ ಏನಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ಅಂತೀರಿ. ನೆಕ್ಸ್ಟ್ ಇವಾಗ ವಿಶ್ವ ಭದ್ರತಾ ಮಂಡಳಿ ಆಯ್ತು. ಭಾರತ ಮತ್ತು ಇನ್ನು ಮೂರು ರಾಷ್ಟ್ರಗಳು ಸೇರ್ಕೊಂಡೇನಪ್ಪ ಅಂದ್ರೆ ನಮಗೆ ಕಾಯಂ ಸದಸ್ಯತ್ವ ಕೊಡ್ರಿ ಅಂತೇಳಿ ಒಂದು ಗುಂಪನ್ನು ಮಾಡ್ಕೊಂಡಿದ್ರು. ಅದಕ್ಕೆ G4 ಅಂತಾರ, ಸುದ್ದಿಯಲ್ಲಿದೆ. ಇವಾಗ ಏನಾಗ್ಬಿಡುತ್ತೆ ಅಂದಾಗ ಇಷ್ಟೆಲ್ಲ ಆಯಿತು. 1945 ಏನೇನು ಸ್ಥಾಪನೆ ಇದೆಯಲ್ಲ ನಿಮ್ಮ ಎಕ್ಸಾಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ವಿಶ್ವಸಂಸ್ಥೆ ಸ್ಥಾಪನೆ ಏನು ಹೇಳತ್ತಾರ ಅಂದ್ರೆ ಶಾಂತಿ ಅಂತ ಹೇಳತ್ತಾರೆ. ಶಾಂತಿ ಆದಮೇಲೆ ಇವಾಗ ಏನು ಮಾಡಿದ್ರು ಅಂದ್ರೆ ಇವಾಗೇನು ವಿಚಾರ ಮಾಡಾಕತ್ತರು, ಖಂಡ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಅತಿ ಹೆಚ್ಚು ಅಂತ ಡ್ಯಾಮೇಜ್ ಆಗಿರೋದಂಗ ಯುರೋಪಿಯನ್ ಖಂಡ ಅಂದಾಗ ಅವಾಗ ವಿಚಾರ ಏನು ಮಾಡಾಕತ್ತರ ಅಂದಾಗ ಇವಾಗ ಯುದ್ಧ ಅಂಕ್ರಾಂತಿ ಆಯ್ತು, ಇನ್ನು ಮುಂದೆ ನಮ್ಮ ಮೂಲಭೂತ ಕರ್ತವ್ಯ ಏನಪ್ಪ ಅಂದಾಗ ನಾವು ಯುರೋಪ ಖಂಡವನ್ನು ಏನು ಮಾಡ್ಬೇಕಂದ್ರೆ ಪುನರ್ರಚನೆ ಮಾಡಬೇಕು. ಅವಾಗ ಯಾಕಂದ್ರೆ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ಅಂದ್ರೆ ಯುರೋಪ ಖಂಡಕ್ಕಲ್ಲ. ಅವಾಗೇನು ವಿಚಾರ ಮಾಡಿದ್ರು, ನಾವು ಯುರೋಪ್ ಖಂಡವನ್ನು ಪುನರ್ ನಿರ್ಮಾಣ ಮಾಡಬೇಕಂದಾಗ ಇಲ್ಲಿ ನೋಡ್ಕೊಡಿ, ನೀವು ಏನೋ ಒಂದು ಕಟ್ಟಬೇಕು ಅಂದರೆ ಕಟ್ಟಡ ಕಟ್ಟಬೇಕು ಮತ್ತು ಪುನರ್ ನಿರ್ಮಾಣ ಮಾಡಬೇಕಂದಾಗ ನಮಗೇನು ಬೇಕಂದಾಗ ದುಡ್ಡು ಬೇಕು. ದುಡ್ಡು ಬೇಕಂದಾಗ ದುಡ್ಡು ಎಲ್ಲಿಂದ ತರೋದು? ಇವಾಗ ದುಡ್ಡು ಎಲ್ಲಿಂದ ತರೋದಂದಾಗ ಅವಾಗ ಬಂದಿದ್ದ ಒಂದು ವಿಚಾರ ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂದಾಗ ನಿಮ್ಗೆ ನೆನಪಿಟ್ಕೊಳ್ರಿ, ವಿಶ್ವ ಬ್ಯಾಂಕಿನ ಮ್ಯಾಗೆ ಕ್ವಶನ್ ಇದ್ದೇ ಇರ್ತಾವ ಅಂದಾಗ ಒಂದು ತಲೆ ಇಟ್ಕೊಳ್ರಿ ಏನಪ್ಪ ಅಂದಾಗ ಇವಾಗ ನಾ ಏನು ಹೇಳ್ತಾ ಇದ್ದೀನಿ, ನಂದು ಗೋಲ್ ಏನೈತಿಪ್ಪ ಅಂದಾಗ ನನ್ನ ಮೂಲ ಉದ್ದೇಶ ಏನೈತಿ, 1968 ಅರ್ಥಶಾಸ್ತ್ರ ಯಾಕೆ ಸೇರಿಸಿದ್ರಂತೈತಿ, ಅದನ್ನು ತಿಳ್ಕೊಳಕ್ಕೆ ನಾ ಏನು ಮಾಡಿದೆ ಅಂದ್ರೆ ಅದರ ಹಿಂದಿನ ಅರ್ಥಶಾಸ್ತ್ರಕ್ಕೆ ಏನೇನಾಗಿದ್ವು ಅಂತ ನೋಡ್ಕೊಂಬಂದಿನಿ ಅಂದ್ರೆ ನೋಡ್ಕೊಡ್ರಿ. ಎರಡನೇ ಜಾಗತಿಕ ಮಹಾಯುದ್ಧ ಆಯ್ತು. ಮಹಾಯುದ್ಧ ಆದ್ಮೇಲೆ ಏನಪ್ಪ ಅಂದ್ರೆ ಹಿರೋಶಿಮಾ ನಾಗಸಾಕಿ ಆಯ್ತು. ಅದಾದಮೇಲೆ ಏನಾಗುತ್ತೆ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದರು. ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೆ ಇವಾಗ ಅವ್ರ ಉದ್ದೇಶ ಏನಾಗೈತೆ ಅಂದ್ರೆ ಶಾಂತಿ ಕಾಪಾಡಬೇಕಂದ್ರೆ ಇವಾಗ ಏನು ಬೇಕಾಯ್ತು ಅಂದ್ರೆ ಅತಿ ಹೆಚ್ಚು ಯುರೋಪಿಯನ್ ಖಂಡ ಡ್ಯಾಮೇಜ್ ಆಗೈತೆ ಅಂದ್ರೆ ಯುರೋಪ್ ಖಂಡವನ್ನು ಪುನರ್ ನಿರ್ಮಾಣ ಮಾಡಬೇಕಂದ್ರೆ ದುಡ್ಡು ಬೇಕಾಗ್ತಲ್ಲ ಅವ್ರಿಗೆ. ದುಡ್ಡು ಬೇಕಾದ ಸಮಯದಲ್ಲಿ ಅವಾಗೊಂದು ಏನಪ್ಪ ಅಂದ್ರೆ ಕಾನ್ಸೆಪ್ಟ್ ಉಟ್ಕೊಂಡಿದ್ದೇನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತಾರೆ. ವಿಶ್ವ ಬ್ಯಾಂಕ್ ಅನ್ನೋದು ಅವಾಗ ಹುಟ್ಕೊಂತ, ಯಾಕಂದ್ರೆ ಯುರೋಪ್ ಖಂಡವನ್ನು ಕಟ್ಟಬೇಕಂದ್ರೆ ದುಡ್ಡು ಬೇಕಾಗ್ತಲ್ಲ. ಬ್ಯಾಂಕ್ ಅಂದ್ರೆ ನಥಿಂಗ್ ಬಟ್ ಏನ್ರಿ, ಬ್ಯಾಂಕ್ ಏನು ಮಾಡ್ತೈತೆ ಅಂದಾಗ ಯಾರ ಕಡೆ ಹಣ ಇದೆಯಲ್ಲ, ಅವ್ರಿಗೇನು ಹೇಳ್ತೈತೆ, ನನ್ನಲ್ಲಿ ಬಂದು ಕೊಡಿ ನಿಮ್ಮ ಹಣಕ್ಕೆ ನಾನು ಏನಪ್ಪ ಅಂದ್ರೆ ಬಡ್ಡಿ ಕೊಡ್ತೀನಿ. ಅದರ ಜೊತೆ ಅಂದ್ರೆ ನಿಮ್ಮ ಹಣ ಏನೈತಲ್ಲ ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ, ಸೆಕ್ಯೂರಿಟಿ ಕೊಡ್ತೀನಿ ಅಂದಾಗ ನೆಕ್ಸ್ಟ್ ಯಾರಿಗೆ ದುಡ್ಡು ಬೇಕಾಯ್ತು ಅವ್ರಿಗೇನು ಹೇಳ್ತೈತೆ ಅಂದಾಗ ನನ್ನಲ್ಲಿ ಬಾ, ನಾ ದುಡ್ಡು ಕೊಡ್ತೀನಿ, ಅದಕ್ಕೆ ನೀ ಬಡ್ಡಿ ಹಾಕಿ ರಿಟರ್ನ್ ಕೊಡು. ಅದರ ಜೊತೆ ಏನಪ್ಪ ಅಂದ್ರೆ ನನಗೇನು ಬೇಕಂದ್ರೆ ನಮಗೆ ಗ್ಯಾರಂಟಿ ಬೇಕಲ್ಲ ನೀವು ಕೊಡ್ತೀವಿ ಅನ್ನೋದಕ್ಕೆ, ಅದಕ್ಕೇನಪ್ಪ ಅಂದಾಗ ಏನಪ್ಪ ಏನಾದರೂ ಒಂದು ಸೆಕ್ಯೂರಿಟಿ ಇಡಂತಾರೆ. ಅಂದಾಗ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗಿದ್ದು ನೋಡ್ಕೊಡ್ರಿ, ಇದ್ರ ಉದ್ದೇಶ ಏನೈತೆ ನೋಡ್ರಿ, ಬಡತನ ನಿರ್ವಹಣೆಗಾಗಿ ಉಚಿತ ವಿಶ್ವಕ್ಕಾಗಿ ಅಂತಾರೆ. ಬಡತನ ನಿರ್ಮೂಲನೆ ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕಿನ ಧ್ಯೇಯವಾಕ್ಯ. ನೆಕ್ಸ್ಟ್ ನೋಡ್ಕೊಂಡಿದ್ರೆ ಕೇಂದ್ರ ಕಚೇರಿ ವಾಷಿಂಗ್ಟನ್ DCಯಲ್ಲಿದೆ, ಡೇವಿಡ್ ಮಾಲಾಪಸ್ ಇದ್ದಾರೆ. ನೆಕ್ಸ್ಟ್ ಜುಲೈ, ಇದು ಹೋದ ವರ್ಷದ ಬೇಕಾದ ಪೇಪರ್ ತೆಗೆದ್ರಿ, ಏನಪ್ಪ ಅಂದ್ರೆ 2019 ಪೇಪರ್ ತೆಗೀರಿ, ಅವಾಗೆಲ್ಲ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಕೇಳಿ, ಯಾಕಂದ್ರೆ 75 ವರ್ಷ ಆಗಿತ್ತು. ಇವಾಗ ನೋಡ್ಕೊಡ್ರಿ, ಮೂಲ ಉದ್ದೇಶ ವಿಶ್ವ ಬ್ಯಾಂಕಿನ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಪ್ರಾರಂಭ ಆದಾಗ ಬಡತನ ನಿವಾರಣೆ ಅಂತ ಇರಲಿಲ್ಲ. ಒಂದು ತಲೆಯಲ್ಲಿ ಇಟ್ಕೊಡ್ರಿ, ವಿಶ್ವ ಬ್ಯಾಂಕ್ ಪ್ರಾರಂಭ ಆದಾಗ ಬಡತನ ನಿರ್ಮೂಲನೆ ಅಂತ ಅವ್ರದ್ದು ಧ್ಯೇಯವಾಕಿರಲಿಲ್ಲ. ಏನೋ ಒಂದು ವಿಚಾರಗಳು ಬಂದಾದಮೇಲೆ ಅವ್ರು ಮಾಡಿದ್ರಂದಾಗ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗಿದ್ದು ನೋಡ್ಕೊಡ್ರಿ, 1944 ಅವರ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಯುರೋಪ್ ಖಂಡವನ್ನು ಏನಪ್ಪ ಅಂದ್ರೆ ಪುನರ್ ನಿರ್ಮಾಣ ಮಾಡೋಕ್ಕೇನಪ್ಪ ಅಂದ್ರೆ ದುಡ್ಡು ಬೇಕಾಯ್ತು, ಅದಕ್ಕೆ ವಿಶ್ವ ಬ್ಯಾಂಕ್ ಅಂದರು. ಇವಾಗ ಇಲ್ಲಿ ಸದ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಅಂದ್ರೆ ನಿಮ್ಗೆ ಇನ್ನು ಮುಂದೆ ಬಾಹ್ಯಾಕಡೆ ಅವಶ್ಯಕತೆ ಇರೋಂಗಿಲ್ಲ ಅಂತ ಹೇಳ್ತೇನೆ ಅಂದಾಗ ವಿಶ್ವ ಬ್ಯಾಂಕಿನ ಎರಡು ಅಂಗಗಳು ಬರ್ತವೆ. ಏನಪ್ಪ ಅಂದಾಗ ಒಂದು IBRD, ಒಂದು IDA. ಎರಡು ಅಂಗಗಳೇನಪ್ಪ ಅಂದ್ರೆ ಒಂದು IBRD, ಒಂದು IDA ಅಂತೀವಲ್ಲ. ಒಂದು ನೋಡ್ಕೊಡ್ರಿ, ವಿಶ್ವ ಬ್ಯಾಂಕಿನ ಮೂಲಕ ಉದ್ದೇಶ ಏನಾಗಿತ್ತು ಅಂದಾಗ ಯುರೋಪ್ ಖಂಡವನ್ನು ಪುನರ್ ನಿರ್ಮಾಣ ಮಾಡಬೇಕಾಯ್ತು. ಯುರೋಪ್ ಖಂಡವನ್ನು ಪುನರ್ ನಿರ್ಮಾಣ ಮಾಡೋಕ್ಕೆ ಅವ್ರಿಗೇನು ಬೇಕಾಯಿತು, ದುಡ್ಡು ಬೇಕಾಯಿತು.
ಅದಕ್ಕೇನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ತೊಗೊಂಬಂದ್ರು. ಇಲ್ಲಿ ನೋಡ್ಕೊಡ್ರಿ, ವಿಶ್ವ ಬ್ಯಾಂಕ್ನ ಎರಡು ಅಂಗಗಳಂತಿಲ್ಲ, ಎರಡು ಅಂಗಗಳಲ್ಲಿ ನೋಡ್ಕೊಡ್ರಿ. ಒಂದೇದು ಐ ಬಿ ಆರ್ ಡಿ ಅಂತ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ನೋಡ್ರಿ, ಹೆಸರಲ್ಲೇ ಇರ್ತೈತೆ ನೋಡ್ರಿ, ಅಂತಾರಾಷ್ಟ್ರೀಯ ಪುನರ್ರಚನಾ ಮತ್ತು ಅಭಿವೃದ್ಧಿಯ ಬ್ಯಾಂಕ್ ಅಂತೈತಿ. ಇವ್ರಿಗೇನು ಬೇಕಾಯ್ತು ಅಂದ್ರೆ ಯುರೋಪ್ ಖಂಡವನ್ನು ಪುನರ್ನಿರ್ಮಾಣ ಮಾಡಬೇಕಾಯ್ತು. ಅದಕ್ಕೇನಪ್ಪ ದುಡ್ಡು ಬೇಕಾಯ್ತು ಅಂದಾಗ ಇಲ್ಲೇನು ಮಾಡಿದ್ರು ಅಂದಾಗ ಯುರೋಪ್ ಖಂಡಕ್ಕೆ ಎಷ್ಟಾಗತ್ತಷ್ಟು ಸಾಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಕೊಡೋಕೆ ಸ್ಟಾರ್ಟ್ ಆದಮೇಲೆ ಆಮೇಲೆ ವಿಚಾರ ಮಾಡಿದ್ರು, ಒಂದಿಷ್ಟು ಕೆಲವೊಂದಿಷ್ಟು ನೋಡ್ಕೊಡ್ರಿ, ಇದು ಸ್ಥಾಪನೆಗಿದೆಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಜೊತೆನಾಗಿತ್ತ, ಅದರದೇ ಒಂದು ಅಂಗ ಇದು. ಆಮೇಲೆ ನೋಡ್ಕೊಡ್ರಿ, ಇವಾಗ ಯುರೋಪ್ ಖಂಡನ ಸ್ಥಾಪನೆ ಮಾಡಾಕತ್ರಿ, ಪುನರ್ನಿರ್ಮಾಣ ಮಾಡಾಕತ್ರಿ. ಆಮೇಲೆ ನೋಡ್ಕೊಡ್ರಿ, ಇದರದ್ದು ಇನ್ನೊಂದು ಅಂಗವಾದ ಐ ಡಿ ಅಂತೀವಲ್ಲ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಂದಾಗ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಅದನ್ನು ನೋಡ್ಕೊಡ್ರಿ. ಇಲ್ಲಿ 1960 ಅಂತ ಹಾಕಿದ್ರು. ಶ್ರೀ ಅಭ್ಯರ್ಥಿಗಳು ಒಂದು ತಲೆ ಇಟ್ಕೊಡ್ರಿ, ಯಾವುದೇ ವರ್ಷ ಐತಲ್ಲ ಅದನ್ನು ಬಾಯಟ್ ಹೊಡ್ಯಾಕ ಹೋಗ್ಬಿಡ್ರಿ. ಅದರ ಉದ್ದೇಶ ಆ ವರ್ಷನೇ ಯಾಕೆ ಸ್ಥಾಪನೆ ಆಗಿತ್ತು ಅಂತ ನೆನಪಿಟ್ಕೊಡ್ರಿ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಮೂಲ ಉದ್ದೇಶ ಏನಿತ್ತು ಇವ್ರದ್ದು, ಪುನರ್ನಿರ್ಮಾಣ ಇತ್ತು. ಆಮೇಲೆ 1944 ಅದರ ಜೊತೆನಪ್ಪ ಐ ಬಿ ಐ ಡಿ ಆಯ್ತು, ಅದರದೇ ತಂದ ಹಂಗಾತು. ನೆಕ್ಸ್ಟ್ 1960 ಬಂದಾದಮೇಲೆ ಯಾಕೆ ಅವರಿಗೆ, ಯಾಕೆ ವಿಶ್ವ ಬ್ಯಾಂಕ್ನವ್ರಿಗೆ ಇಲ್ಲಪ್ಪ ನಾನು ಇನ್ನೊಂದು ಮಾಡಬೇಕು ನನ್ನ ಅಂಗನ ಐ ಡಿ ಅಂತೇಳಿ ಅವ್ರಿಗೆ ಯಾಕೆ ಅನ್ನಿಸ್ತಂದಾಗ ಸ್ವಲ್ಪ ವಿಚಾರ ಮಾಡಿದರು. ನಾವೇನಾಗ್ತೀವಿ ವಿಶ್ವ ಬ್ಯಾಂಕ್ ಅನ್ನತ್ತೀವಿ. ನಮಗೆ ನಾವೇನಂತೀವಿ ವಿಶ್ವ ಬ್ಯಾಂಕ್ ಅಂದಾಗ, ವಿಶ್ವ ಅಂದಾಗ ಪ್ರಪಂಚದ ಎಲ್ಲ ದೇಶಗಳು ಬರ್ತವೆ, ವಿಶ್ವ ಅಂದಾಗ ಪ್ರಪಂಚದ ಎಲ್ಲ ದೇಶಗಳು ಬರತ್ತೆ. ಬಟ್ ನಾವು ಇವಾಗ ಏನು ಮಾಡತ್ತೀವಿ, ಬರೀ ಯುರೋಪ್ ಖಂಡಕ್ಕಷ್ಟೇ ಕೂಡ ಆಗ್ತೀವಲ್ಲ ಸಾಲವನ್ನು ಅಂದಾಗ ಏನು ವಿಚಾರ ಮಾಡಿದ್ರು ಅಂದಾಗ, ಇಲ್ಲ ನಾವು ಬಡ ರಾಷ್ಟ್ರಗಳ ಕಡೆಯೂ ನೋಡ್ಬೇಕು, ಇನ್ನು ಬಡ ರಾಷ್ಟ್ರಗಳ ಕಡೆಯೂ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ, 16 ಏನಪ್ಪ ಅಂದ್ರೆ ಯುರೋಪ್ ಖಂಡ ಏನಪ್ಪ ಅಂದ್ರೆ ಯುರೋಪ್ ಖಂಡ ರಚನೆ ಆಯ್ತು. ಇವಾಗ ಉಳಿದಿದ್ದ ಕಡೆ ನೋಡ್ಬೇಕಾಗ ಯಾಕಂದಾಗ ವಿಶ್ವ ಬ್ಯಾಂಕ್ದವರು ವಿಚಾರ ಮಾಡಿದ್ರು. ಇವಾಗ ಕೆಲವೊಂದಿಷ್ಟು ರಾಷ್ಟ್ರಗಳದವಲ್ಲ, ಎಕ್ಸಾಂಪಲ್ ಭಾರತ ಮತ್ತು ಆಫ್ರಿಕಾದ ಸ್ವಲ್ಪ ದೇಶಗಳು ನೋಡ್ಕೊಡ್ರಿ, ಬಡ ರಾಷ್ಟ್ರ ಯಾಕಾಗಿದ್ವು ಅಂದಾಗ, ಬಡ ರಾಷ್ಟ್ರ ಯಾಕಂದಾಗ ಯುರೋಪ್ ಖಂಡದವರು ಮತ್ತು ಯುರೋಪ್ ಖಂಡದ ದೇಶಗಳು ಇಲ್ಲಿ ಬಂದು ನಮ್ಮನ್ನ ಲೂಟಿ ಮಾಡ್ಕೊಂಡು ಹೋದ, ಯುರೋಪ್ ಖಂಡಗಳು ಬಂದು ನಮ್ಮ ಖನಿಜನೆಲ್ಲ ತೊಗೊಂಡೋದಲ್ಲ ಅಂದಾಗ ಮತ್ತೇನು ಹೇಳ್ತಾರಂದ್ರೆ, ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಏನಪ್ಪ ಅಂದ್ರೆ ಈ ಬಡ ರಾಷ್ಟ್ರಗಳು ಕೂಡ ಭಾಗವಹಿಸಿದ್ವ. ಆದ್ರೆ ನೋಡ್ಕೊಡ್ರಿ, ಇವಾಗ ಇಂಗ್ಲೆಂಡ್ ಪರವಾಗಿ ಯು ಕೆ ಪರವಾಗಿ ಏನಪ್ಪ ಅಂದ್ರೆ ಭಾರತದ ಸೇನೆಗೆ ಹೋಗಿದ್ದಲ್ಲ, ಭಾರತದ ಜನರು ಹೋಗಿದ್ದಲ್ಲ ಯುದ್ಧ ಮಾಡೋಕ್ಕೆ, ಆಫ್ರಿಕಾ ದೇಶದಿಂದ ತೊಗೊಂಡೋಗಿದ್ರು ಅಂದಾಗ ಈ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಈ ವಿಶ್ವ ಬ್ಯಾಂಕ್ ಅಂತ ಹೇಳ್ಕೋಬೇಕಂದ್ರೆ ನಾನು ಬಡ ರಾಷ್ಟ್ರಗಳ ಕಡೆ ನೋಡ್ಬೇಕು, ಬರೀ ಯುರೋಪ್ ಖಂಡಲ್ಲ, ಕೆಲವೊಂದಿಷ್ಟು ರಾಷ್ಟ್ರಗಳು ಬಡ ರಾಷ್ಟ್ರಗಳು ಆಗಿದ್ದು ಏನಪ್ಪ ಅಂದ್ರೆ ಯುರೋಪ್ ಖಂಡದ ಅಂತಾರೆ. ನಾವು ಇನ್ನು ಮುಂದೆ ಇವನು ಬೆಳೆಸ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಅಂದಾಗ ನನಗೆ ವಿಶ್ವ ಬ್ಯಾಂಕ್ ಅಂತಾರ, ಅಲ್ಲಿ ತನ ಬರೀ ಬ್ಯಾಂಕ್ ಅಂತಾರಲ್ಲ, ಬರೀ ಇವ್ರಿಗೆ ಅಷ್ಟೇ ಕೊಡಂಗಿರ್ತಾರೆ, ಬರೀ ಬ್ಯಾಂಕ್ ಅಂದ್ಕೊಡ್ರಿ, ವಿಶ್ವ ಯಾಕಂತೀರಂದಾಗ ಅವಾಗ ಅವ್ರಿಗೇನು ಬಂತಂದ್ರೆ 1960 ಏನಪ್ಪ ಅಂದಾಗ ಐ ಡಿ ಎ ಅಂತ ತೊಗೊಂಬಂದ್ರು, ಬಡ ರಾಷ್ಟ್ರಗಳಿಗೆ ಕೊಡೋದಕ್ಕೆ ಐ ಡಿ ಎ ಅಂತಾರಂದಾಗ ನೆನ್ಪಿಟ್ಕೊಡ್ರಿ. ಇವಾಗ ಯುರೋಪ್ ಖಂಡ ಬೆಳವಣಿಗೆ ಆಯ್ತು, ಯುರೋಪ್ ಖಂಡ ಆದಮೇಲೆ ಇವ್ರ ಉದ್ದೇಶ ಏನಾಗ್ಬಿಡ್ತಂದಾಗ ಮುಂದೆ ಯಾವುದಾದ್ರೂ ದೇಶಕ್ಕೆ ಕೊಡಬೇಕಾದಾಗ ಅವರ ಆರ್ಥಿಕತೆ ಮೇಲೆ ಕೊಡಕತ್ತರಿ. ಹೆಂಗಂದಾಗ ಇಲ್ಲಿ ನೋಡ್ಕೊಡ್ರಿ, ಐ ಬಿ ಆರ್ ಡಿ ಏನು ಮಾಡಕತ್ತಂದಾಗ ಯಾವ ರಾಷ್ಟ್ರಕ್ಕೆ ಕೊಡತ್ತೆ ಅಂದಾಗ ಬೆಳವಣಿಗೆ ಹೊಂದುತ್ತಿರುವ ಐ ಬಿ ಆರ್ ಡಿ ಏನು ಮಾಡಕತ್ತಂದ್ರೆ 1965 ಬೆಳವಣಿಗೆ ಹೊಂದುತ್ತಿರುವ ಮತ್ತು ಮಿಡಲ್ ಇನ್ಕಮ್ ದೇಶಗಳು ಅಂತಿಲ್ಲ, ಬೆಳವಣಿಗೆ ಹೊಂದುತ್ತಿರುವ ದೇಶಗಳು ಸಾಲ ಕೊಡಕತ್ತು. ಅದೇ ಇವಾಗ ಐ ಡಿ ಅನ್ನೋದು ಏನು ಮಾಡಕತ್ತಂದ್ರೆ ಬಡ ರಾಷ್ಟ್ರಗಳು ಕೊಡಕತ್ತೆ. ಯಾಕಂದಾಗ ನಾವು ವಿಶ್ವ ಬ್ಯಾಂಕ್ ಅನಿಸ್ಕೋಬೇಕಂದ್ರೆ ಪ್ರಪಂಚದ ಎಲ್ಲ ದೇಶಗಳನ್ನು ಸಮನಾಗಿ ನೋಡ್ಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ, 1960 ಬಡ ರಾಷ್ಟ್ರಗಳು ಕೊಡಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ರೆ ಅಂದಾಗ ಬಡ ರಾಷ್ಟ್ರನೂ ನಾವು ತೊಗೊಂಡು ಹೋಗ್ಬೇಕಲ್ಲ ಜೊತೆಗೆ. ಅವರ ಮೂಲ ಧ್ಯೇಯವಾಕ್ಯ ಏನಾಗೈತಿ, ಈಗ ಏನಾಗೈತಿ, ಬಡತನ ನಿರ್ಮೂಲನೆ ಅಂತೈತಿ. ಬಡತನ ನಿರ್ಮೂಲನೆ ಆಗ್ಬೇಕಂದಾಗ ನನಗೇನು ಬೇಕಂದಾಗ ಇಲ್ಲಿ ಬಡ ರಾಷ್ಟ್ರಗಳನ್ನೂ ಜೊತೆಗೆ ತೊಗೊಂಡು ಹೋಗ್ಬೇಕಂದಾಗ ಇವಾಗ ವಿಚಾರ ಮಾಡಾಗತ್ತರು. ಹೌದು, ಬಡತನ ನಿರ್ಮೂಲನೆ ಮಾಡ್ಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಬಡ ರಾಷ್ಟ್ರಗಳಿಗೆ ಸಾಲ ಯಾವ ಕ್ಷೇತ್ರದಲ್ಲಿ ಕೊಡಬೇಕನ್ನೋದು ವಿಚಾರ ಮಾಡಾಕತ್ತರ. ಏನಪ್ಪ ಅಂದ್ರೆ ಬಡ ರಾಷ್ಟ್ರಗಳು ಮೊದಲು ಬೆಳವಣಿಗೆ ಆಗ್ಬೇಕಂದ್ರೆ ಅಲ್ಲಿ ಮಾನವ ಸಂಪನ್ಮೂಲ ಬೆಳವಣಿಗೆ ಆಗ್ಬೇಕಲ್ಲ. ಮಾನವ ಸಂಪನ್ಮೂಲ ಬೆಳವಣಿಗೆ ಆಗಲಿಲ್ಲ ಅಂದಾಗ ಹೆಂಗೆ ಕೆಲಸ ಮಾಡ್ತಾರೆ? ಇವಾಗ ನೋಡ್ಕೊಡಿ, ನಾ ಆರೋಗ್ಯವಾಗಿ ಇದ್ನಿ ಅಂದ್ರೆ ಅಷ್ಟೇ ಅಲ್ಲ, ನಾ ಒಂದು ತಿಂಗಳಾಗಿದ್ವು ಒಂದು ವರ್ಷ ಆದರೂ ಕೆಲಸ ಮಾಡ್ಬೋದು. ಇವಾಗ ನನಗೆ ಆರಾಮೇಲೆ ಆರೋಗ್ಯನ ಸರಿ ಇಲ್ಲ ಅಂದಾಗ ಹೆಂಗೆ ಕೆಲಸ ಮಾಡ್ತೇನೆ? ಅದಕ್ಕೇನಪ್ಪ ಅಂದ್ರೆ ಮೂಲತಃ ಏನು ಫೋಕಸ್ ಮಾಡಕತ್ತಾರ ಅಂದ್ರೆ ಬಡ ರಾಷ್ಟ್ರಗಳಲ್ಲಿ ಏನಪ್ಪ ಅಂದಾಗ ಅವರ ಮಾನವ ಸಂಪನ್ಮೂಲ ಬೆಳೆಸೋದು. ಆಮೇಲೆ ಮುಂದಂದಾಗ ಮುಂದೆ ತೊಗೊಂತ ಬಂದರು. ನೆಕ್ಸ್ಟ್ ನೋಡ್ಕೊಡಲಿ, ಬೆಳವಣಿಗೆ ಹೊಂದುತ್ತಿರೋ ಮತ್ತು ಇದರಲ್ಲಿ ಎಷ್ಟೋ ಸಲ ಕ್ವಶನ್ ಹೆಂಗೆ ಕೇಳ್ಯಾನಂದಾಗ ವ್ಯತ್ಯಾಸ ಕೇಳಿದಾನ.
ಐ ಬಿ ಆರ್ ಡಿ ಏನು ಮಾಡ್ತಾ ಬಂತು ಇವಾಗ ಬೆಳವಣಿಗೆ ಹೊಂದುತ್ತಿರುವಂದಾಗ ಆ ದೇಶದಲ್ಲಿ ಆರ್ಥಿಕ ಚಟುವಟಿಕೆ ನಡೀತಿರ್ತಾವ. ಅದಕ್ಕೇನಪ್ಪ ಅಂದ್ರೆ ಬಡ್ಡಿ ದರ ಹೆಂಗಿರ್ತೈತೆ ಅಂತ ಕೇಳಿದಾನ. ಬಡ್ಡಿ ದರ ಇಲ್ಲಿ ನೋಡ್ಕೊಡ್ರಿ, ಐ ಬಿ ಆರ್ ಡಿ ಅವ್ರ ಬೆಳವಣಿಗೆ ಹೊಂದುತ್ತಿರುವಂದಾಗ ಆರ್ಥಿಕತೆ ಬೆಳವಣಿಗೆ ಇರ್ತೈತೆ ಅಂದಾಗ ಅಲ್ಲಿ ಉದ್ಯೋಗಗಳು ಇದ್ದೇ ಇರ್ತಾವ, ಜನರ ಹತ್ರ ದುಡ್ಡು ಬರ್ತಾನೆ ಇರ್ತೈತೆ ಅಂದಾಗ ಇವೆರಡೂ ಕಂಪೇರ್ ಮಾಡಿದ್ರೆ ಇವೆರಡೂ ವ್ಯತ್ಯಾಸ ನೋಡಿದ್ರೆ ಏನಪ್ಪ, ಬಡ್ಡಿ ದರ ಇಲ್ಲೇನಿರ್ತೈತಿ ಹೆಚ್ಚಿಗೆ ಇರ್ತೈತಿ, ಇಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಇರ್ತೈತಿ. ಬಡ್ಡಿ ದರ ಏನಪ್ಪ ಅಂದ್ರೆ ಐ ಬಿ ಆರ್ ಡಿ ಕೂಡ ಬಡ್ಡಿ ದರ ಏನಪ್ಪ ಹೆಚ್ಚಿಗೆ ಇರ್ತೈತಿ, ಐ ಡಿ ಎ ಕೂಡ ಬಡ್ಡಿ ದರ ಏನಪ್ಪ ಅಂದ್ರೆ ಕಡಿಮೆ ಇರ್ತೈತಿ. ಯಾಕಂದಾಗ ಬಡ ರಾಷ್ಟ್ರಗಳಿಗೆ ಮೊದಲೇನಪ್ಪ ಅಂದ್ರೆ ಮಾನವ ಸಂಪನ್ಮೂಲ ಮಾಡಬೇಕು. ಒಂದೇ ದಿನ ಆಗಂಗಿಲ್ಲ, ಒಂದೇ ದಿನದಾಗ ಸಂಪನ್ಮೂಲ ಆಗಂಗಿಲ್ಲಲ್ಲ. ಇವನು ನೋಡ್ಕೊಂಡು 100 ರೂಪಾಯಿ ಕೊಟ್ಟಾರಂದಾಗ ಫಸ್ಟ್ ಏನಪ್ಪ 40 ರೂಪಾಯಿ ಎದಕ್ಕೆ ಹೊಡಿತಾರಂದಾಗ ನಮ್ಮ ಆರೋಗ್ಯಕ್ಕೆ ಅಂತೀವಿ ನೋಡ್ರಿ, ರೋಟಿ ಕಪಡ ಮಕಾನ್ ಅಂತೀವಲ್ಲ ಅದಕ್ಕೆ ಸೇರಿಸ್ಬೇಕಲ್ಲ ಅವರು. ಅದಕ್ಕೇನಪ್ಪ ಅಂದಾಗ ಒಂದೇ ವರ್ಷದಲ್ಲಿ ಮಾನವ ಸಂಪನ್ಮೂಲ ಆಗಲ್ಲ. ಅದಕ್ಕೆ ನೋಡ್ರಿ ಸುದ್ದಿಯಲ್ಲಿ ನೋಡ್ತಿರ್ತೀವಿ ನೋಡ್ರಿ, ಇತ್ತೀಚೆಗೆ ಭಾರತ ಸರ್ಕಾರ ವಿಶ್ವ ಬ್ಯಾಂಕಿನಿಂದ ವಿಶ್ವ ಬ್ಯಾಂಕಿನಿಂದ 3,000 ಇಲ್ಲ 4,000 ಕೋಟಿ ಶಿಕ್ಷಣಕ್ಕೆ ಸಾಲ ಪಡೆದು 15 ವರ್ಷಗಳ ಕಾಲ ಅಂತ ಇರ್ತೈತಿ. ಅದೇ ಥರ ಕ್ವಶನ್ ಇರ್ತೈತಿ ಅಂದಾಗ ಇತ್ತೀಚೆಗೆ ಭಾರತ ಸರ್ಕಾರ ತನ್ನ ರೈಲು ಬೆಂಗಳೂರಿಂದ ಹುಬ್ಳಿ ರೈಲು ಏನಪ್ಪ ಅಂದ್ರೆ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕಿನಿಂದ 100 ಕೋಟಿ ಸಾಲ ತೊಗೊಂಡೈತೆ ಅಂದಾಗ ಆವಾಗ ಐ ಡಿ ಎ ಕೊಡ್ತಾರೆ. ಯಾಕಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಬೆಳವಣಿಗೆ ಹೊಂದುತ್ತೇವೆ ಆದರೆ ಮಾನವ ಸಂಪನ್ಮೂಲ ಏನಪ್ಪ ಅಂದ್ರೆ ಇನ್ನೂ ಬೆಳವಣಿಗೆ ಹೊಂದಿಲ್ಲ. ಅದಕ್ಕೆ ನೋಡ್ಕೊಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಕಾಲಾವಧಿ ಏನಿರ್ತೈತೆ ಅಂದ್ರಲ್ಲ ಇಲ್ಲಿ ಕಡಿಮೆ ಇರ್ತೈತಿ, ನೆನಪಿಟ್ಕೊಡ್ರಿ. 1 ವರ್ಷದೊಳಗೆ ಹೊಳ್ಕೊಡ್ಬೇಕಂತಿರ್ತೈತಿ ಈ ಬೆಳವಣಿಗೆ. ಇಲ್ಲಿ ರೈಲು ಇಂಥವಕ್ಕೆಲ್ಲ ತೊಗೊಂಡು ಅಲ್ಲಿ ಇನ್ವೇ ಶಿಕ್ಷಣ ಅಂತ ಬಂದಾಗ ನಮಗೇನಪ್ಪ ಅಂದ್ರೆ ಇನ್ನೇನಪ್ಪ ಅಂದ್ರೆ ಹೆಚ್ಚಿನ ಸಮಯ ಕೊಟ್ಟಿರ್ತಾರಲ್ಲಿ 15 ವರ್ಷ 20 ವರ್ಷ ಹೆಂಗಂತೇಳಿ ಅಂದಾಗ ಇವು ಮೂಲ ಉದ್ದೇಶ ತಿಳ್ಕೊಂಡ್ರೆ ಅಂದ್ರೆ ಈ ವರ್ಷ ತಿಳ್ಕೊಂಡ್ರೆ ಅಂದಾಗ ನನ್ನ ಗೋಲಿಗೆ ರೀಚ್ ಆಗಕ್ಕೆ ನನಗೆ ಹತ್ತಿರ ಆಗುತ್ತೆ ಅಂತ ಹೇಳ್ತೀನಿ. 1968 ಯಾಕೆ ಸೇರಿಸ್ಬೇಕಂತೇಳಿ ಇಲ್ಲಿ ನೋಡ್ಕೊಡ್ರಿ. ಬಡ್ಡಿ ದರದಲ್ಲಿಯೂ ವ್ಯತ್ಯಾಸ ಇದೆ. ಪ್ಲಸ್ ಇವಾಗ ನೋಡ್ಕೊಡ್ರಿ, ನಾವಂತೀವಲ್ಲ ಭಾರತ ಸರ್ಕಾರ ವಿಶ್ವ ಬ್ಯಾಂಕ್ನಲ್ಲಿ ಅತಿ ಸುಲಭವಾಗಿ ಸಾಲ ಪಡೆದುಕೊಳ್ಳುತ್ತೈತೆ ಅಂದಾಗ ಇವರು ಸಾಲ ಕೊಡ್ಬೇಕಂತಂದ್ರೆ ಯಾರೊಬ್ಬರು ಇವರು ಸಲಹೆ ಮಾಡಬೇಕಲ್ಲ. ಹೌದಪ್ಪ, ಈಗ ಭಾರತ ಸರ್ಕಾರ ಹೊತ್ತು ಏನಂತಂದ್ರೆ ನನಗೇನಪ್ಪ ಅಂದ್ರೆ ಶಿಕ್ಷಣಕ್ಕೆ 1,000 ಕೋಟಿ ಬೇಕಾಯ್ತು ಸಾಲ ಅಂತ ಹೊತ್ತು ಅಂದಾಗ ಇವರು 5,000 ಕೋಟಿ ಕೊಡಬೇಕಂದ ಯಾವ್ದಾರ ಒಂದು ಸಂಸ್ಥೆ ಏನು ಮಾಡ್ತೈತೆ ಅಂದ್ರೆ ಅವ್ರಿಗೆ ಕೇಳ್ತೈತೆ ಸಲಹೆ ಹೆಂಗೆ ಕೊಡೋದೋ ಬೇಡ ಅಂದಾಗ ಆ ಸಂಸ್ಥೆ ಏನು ಹೇಳ್ತೈತೆ ಅಂದಾಗ ಹೌದು ಕೊಡ್ರಿ, ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಾಗ ಇಷ್ಟು ಅಭಿವೃದ್ಧಿ ಆಗೈತಿ ಈ ಸಲನೂ ಕೊಡ್ರಿ ಅಂತೇಳಿ ಒಂದು ಸಂಸ್ಥೆ ಹೇಳ್ತೈತೆ ಅಂದಾಗ ಆ ಸಂಸ್ಥೆ ಯಾವುದನ್ನು ನಿಮ್ಮ ಎಕ್ಸಾಮ್ ನೆನ್ಪಿಟ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಭಾಳ ಅಂದ್ರೆ ಭಾಳ ಪ್ರಚಲಿತ ಘಟನೆ ಆಗಿದಾವೆ ಇಲ್ಲಿ. ಏನನ್ನ ತಲೆಯಲ್ಲಿ ಇಟ್ಕೊಳ್ರಿ ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಇವ್ರು ಏನು ಮಾಡ್ತಾರಂದ್ರೆ ಪ್ರತಿಯೊಂದು ದೇಶದ ಆರ್ಥಿಕತೆ ಹೇಗೆ ಹೋಗ್ತದೆ, ಹೇಗೆ ಬೆಳವಣಿಗೆ ಆಗ್ತದೆ, ಇವರು ಎಷ್ಟು ಸಾಲ ತೊಗೊಂಡಿದಾರ, ಆ ಸಾಲ ಎಷ್ಟು ಉಪಯೋಗಿಸ್ತಾ ಇದಾರೆ ಅಂತೇಳಿ ಇವ್ರು ಕ್ಯಾಲ್ಕುಲೇಟ್ ಮಾಡ್ತಾರಂದಾಗ ಇತ್ತೀಚೆಗೆ ನೋಡ್ರಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ವರದಿ ಕೊಟ್ಟಿದ್ರು ಯಾವುದಪ್ಪ ಅಂದಾಗ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅಂತೆ ರಿಪೋರ್ಟ್ ನಿಮಗೆ ಕೇಳ್ಬೋದು ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು. ಪ್ಲಸ್ ಏನಪ್ಪ ಅಂದಾಗ ನೋಡ್ಕೊಡ್ರಿ, ಇದು 1 ವರ್ಷಕ್ಕೊಮ್ಮೆ ಅಷ್ಟೇ ಬಿಡಲ್ಲ, ಪ್ರತಿ ವರ್ಷ ಎರಡು ಬಾರಿ ಬಿಡ್ತಾರೆ ಅಂದಾಗ ಈ ಸಲ ಬಿಟ್ಟಾಗ ಇವ್ರು ಏನು ಹೇಳಿದಾರೆ ಅಂದ್ರೆ ಭಾರತದ ಆರ್ಥಿಕತೆ ಫಿಸ್ಕಲ್ ಇಯರ್ ಅಂತಿರ್ತೀವಲ್ಲ ಫಿಸ್ಕಲ್ ಇಯರ್ 2022 ಅಂದಪ್ಪ 11.5% ಹೆಚ್ಚಿಗೆ ಅಂದಾಗೆ ಬೆಳವಣಿಗೆ ಹೊಂದುತ್ತೆ ಅಂತ ಕೇಳ್ಯಾರ. ನಿಮ್ಮ ಎಕ್ಸಾಮ್ಗೆ ಇದ್ರ ಮೇಲೆ ಏನಾದರೂ ಕ್ವಶನ್ ಬರ್ಬೋದು. ಯಾಕಂದ್ರೆ ವರ್ಲ್ಡ್ ಬ್ಯಾಂಕ್ನವ್ರ ಕಡೆ ದುಡ್ಡು ಐತೆ, ಈಗ ದುಡ್ಡು ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ದುಡ್ಡು ಕೇಳಕ್ಕೆ ಬಂದಾಗ ಯಾರಾದರೂ ಹೇಳಬೇಕಲ್ಲ ಇಲ್ಲ ಅವ್ರು ದುಡ್ಡು ತೊಗೊಂಡಿದ್ದಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಈ ಸಲ ಆದರೂ ಕೊಡ್ರಿ ಅಂದಾಗ ಇವ್ರೇನು ಮಾಡ್ತಾರೆ ಆ ದೇಶಗಳು ಎಷ್ಟು ಸಾಲ ತೊಗೊಂಡಿದ್ದು ಎಷ್ಟು ಸಾಲ ವಾಪಸ್ ಮಾಡಿದ್ದು ಆ ಸಾಲ ತೊಗೊಂಡು ಉದ್ದೇಶನ ಎಷ್ಟಾದರೂ ಪೂರ್ಣ ಮಾಡಿದ್ವಲ್ಲ ಅಂತ ನೋಡ್ತಾರೆ. ಈಗ ಭಾರತಕ್ಕೆ ಅತಿ ಬೇಗ ಸಾಲ ಸಿಗ್ತೈತೆ ವಿಶ್ವ ಬ್ಯಾಂಕಿಂದ, ಅದೇ ಪಾಕಿಸ್ತಾನದಾಗ ಸಿಗಲ್ಲ ಅಂದಾಗ ಹಿಂದಿಲ್ಲ ಸಾಲ ನೆನಪು ಅಂದ್ರೆ ಕಂಪೇರ್ ಮಾಡ್ತಾರೆ ಅಂದಾಗ ಇವರು ಏನಪ್ಪ ಅಂದಾಗ ಇತ್ತೀಚೆಗೆ ನೋಡ್ಕೊಡ್ರಿ ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ಅಂತ ಬಿಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಇದು ಕೂಡ ಸ್ಥಾಪನೆಯಾಗಿ 75 ವರ್ಷ ಆಯಿತು. ಇದು ಕೂಡ ಸ್ಥಾಪನೆಯಾಗಿ 75 ವರ್ಷ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. 75 ವರ್ಷ ಆಗಿರೋದ್ರಿಂದ ನೋಡ್ಕೊಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ KS ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಏನಪ್ಪ ಅಂದಾಗ ಇದರದು ಏನಪ್ಪ ಅಂದ್ರೆ ಇದರದು ಚೀಫ್ ಎಕನಾಮಿಸ್ಟ್ ಅಂತೀವಿ
ಮುಖ್ಯ ಮುಖ್ಯ ಆರ್ಥಿಕ ಸಲಹೆಗಾರ ಅಂತೀವಲ್ಲ ಇವ್ರಿಗೆ ಏನಪ್ಪ ಅಂದ್ರೆ ಭಾರತದ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿದ್ರು 2019 ಯಾರಪ್ಪ ಅಂದ್ರೆ ಗೀತಾ ಗೋಪಿನಾಥನ್. ಗೀತಾ ಗೋಪಿನಾಥನ್ ಏನಪ್ಪ ಅಂದ್ರೆ ಪ್ರಸ್ತುತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಏನಪ್ಪ ಅಂದಾಗ ಇವರು ಮುಖ್ಯ ಆರ್ಥಿಕ ತಜ್ಞರು ಅಂದಾಗ ಇದು 75 ವರ್ಷ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟು. ಇದರಲ್ಲಿ ಒಟ್ಟು ಎಷ್ಟು ದೇಶಗಳಿದೆ ಅಂದಾಗ 190 ದೇಶಗಳದ ಅಂದಾಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ಒಂದು ವರದಿ ಕೊಟ್ಟೈತಿ. ಪ್ಲಸ್ ನನಗೇನಪ್ಪ ಅಂದ್ರೆ ಅರ್ಥಶಾಸ್ತ್ರ ನೊಬೆಲ್ಗೆ 1968 ಯಾಕೆ ಸೇರಿಸಿದ್ರೆ ಅನ್ನೋಕೆ ನನಗೇನಪ್ಪ ಅಂದ್ರೆ ಈ ಸಂಸ್ಥೆ ಇಂಪಾರ್ಟೆಂಟ್ ಐತಿ. ಈ ಸಂಸ್ಥೆ ಏನು ಹೇಳತೈತೆ ಅಂದಾಗ ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಸಾಲ ಕೊಡಬಾರ್ದು, ಅಂತೇಳಿ ಯಾರಿಗಂದ್ರೆ ವಿಶ್ವಸಂಸ್ಥೆಗೆ ಹೇಳ್ತೈತಿ. ವಿಶ್ವಬ್ಯಾಂಕಿಗೆ ಓಕೆ ಇವ್ರು ಹಿಂದೆ ಕೊಟ್ಟಿದ್ದು ಕರೆಕ್ಟಾಗಿ ಉಪಯೋಗಿಸಿದಾರ, ನೀವು ಈ ಸಲ ಕೊಡ್ರಿ ಅಂತ ಹೇಳ್ಬೇಕಂದ್ರೆ ಅವ್ರದಂದಾಗ ನಿಮ್ಮ ಎಕ್ಸಾಮ್ಗೆ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಒಟ್ಟು IBRDಯಲ್ಲಿ ಏನಪ್ಪ ಅಂದ್ರೆ 189 ದೇಶಗಳಿದ್ದಾವೆ, ಇಲ್ಲಿ ಏನಪ್ಪ ಅಂದ್ರೆ 173 ದೇಶಗಳು. ಇದರಲ್ಲೇ ತಿಳ್ಕೊಡ್ರಿಪ್ಪ ಭಾರತ ಎರಡೂ ಅಂಗಗಳಿಂದ ಸಾಲ ತಗೊಂತೈತಿ ಅಂತ ಹೇಳ್ತಾರೆ. ಯಾಕಂದಾಗ ಕೆಲವೊಂದಿಷ್ಟು ವಿಷಯಗಳಲ್ಲಿ ನಾವು ಭಾರತ ಇನ್ನೂ ಏನಪ್ಪ ಅಂದ್ರೆ ಬಡ ರಾಷ್ಟ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ಏನಪ್ಪ ಅಂದ್ರೆ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಂದಾಗ ಇಲ್ಲಿ ನೋಡ್ಕೊಡ್ರಿ. ರಸ್ತೆ ಸಾರಿಗೆಲ್ಲ ರೈಲ್ವೆ ಜಾಲತಾಣ ಅಂತೀವಲ್ಲ, ರೈಲ್ವೆಗೆ ಏನಾದ್ರು ಲೋನ್ ತೊಗೋಬೇಕಾದಾಗ ನಮಗೆ IBRD ಕೊಡ್ತೈತಿ, ಅಲ್ಲಿ ಏನಪ್ಪ ಅಂದ್ರೆ ಬಡ್ಡಿದರ ಹೆಚ್ಚಿಗೆ ಇರ್ತೈತಿ. ಅದೇ ಶಿಕ್ಷಣ ಅಂತ ಬಂದಾಗ IBRD ಏನು ಮಾಡ್ತೈತಿ ಅಂದಾಗ ಈ ವಿಶ್ವಬ್ಯಾಂಕ್ ನಮ್ಮನ್ನು IDIDಯಲ್ಲಿ ಅಂದ್ರೆ ಬಡ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿಕೊಂಡು ಸಾಲನೇನಪ್ಪ ಅಂದ್ರೆ ಭಾಳ ವರ್ಷಕ್ಕೆ ಅಂದ್ರೆ ದೀರ್ಘಾವಧಿಗೆ ಸಾಲ ಕೊಡ್ತೈತಿ, ಅಲ್ಲಿ ಬಡ್ಡಿದರ ಕಡಿಮೆ ಇರ್ತೈತಿ. ನೆನಪಿಟ್ಕೊಳ್ರಿ ಇವೆರಡೂ. ಇವಾಗ ಏನಪ್ಪ ಅಂದಾಗ ಇವನ್ನೆಲ್ಲ ಮಾಡಬೇಕಾದಾಗ ಯಾರಾದರೂ ಒಬ್ಬ ಆರ್ಥಿಕ ತಜ್ಞ ಅಂದಾಗ ಇಲ್ಲಿ ನೋಡ್ಕೊಳ್ರಿ, ಯಾರಾದರೂ ಒಬ್ಬ ಈಗ ನೋಡ್ರಿ ಒಂದು ದೇಶಕ್ಕೆ ಬಡ ರಾಷ್ಟ್ರಕ್ಕೆ 100 ರೂಪಾಯಿ ಕೊಡಾಕ್ತೀರಿ, ಏನಂತ ಕೊಡಾಕ್ತೀರಿ ನೀವು? ಅವ್ರನ್ನೇನಪ್ಪ ಅಂದ್ರೆ ಬೆಳವಣಿಗೆ ಹೊಂದಿಸ್ಬೇಕಂತ ಕೊಡೋದು, ಬಡತನ ನಿರ್ಮೂಲನೆ ಮಾಡಬೇಕಂದಾಗ ಇವಾಗ 100 ರೂಪಾಯಿ ಕೊಡಬೇಕಾದ್ರೆ 100 ರೂಪಾಯಿ ಕೊಡಬೇಕಾದಾಗ ಈ 100 ರೂಪಾಯಿನ ಯಾವ ಥರ ಡಿವೈಡ್ ಮಾಡಬೇಕು? ಓಕೆ, ಏನಪ್ಪ ಅಂದ್ರೆ ಹಸಿವಿಗೆ ಎಷ್ಟು ಕೊಡಬೇಕು? ಯಾಕಂದ್ರೆ ಮಾನವ ಸಂಪನ್ಮೂಲ ಮಾಡಬೇಕು ಅಂದಾಗೆಲ್ಲ ಅವ್ರು ಕೆಲಸ ಮಾಡೋದು. ಹಸಿವಿಗೆ ಎಷ್ಟು ಕೊಡಬೇಕು? ನೆಕ್ಸ್ಟ್ ಶಿಕ್ಷಣ ಸ್ಟಾರ್ಟ್ ಮಾಡಬೇಕಲ್ಲ, ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು? ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ನಾನು ಆ ದುಡ್ಡನ್ನು ಬಳಸಿದ್ರೆ ಏನಪ್ಪ ಅಂದ್ರೆ ನನಗೆ ಬಡತನ ನಿರ್ಮೂಲನೆ ಆಗ್ತೈತೆ ಅಂತ ಯಾರೊಬ್ಬರು ಆರ್ಥಿಕ ತಜ್ಞರು ಬೇಕಲ್ಲ. ಅವಾಗ ಹುಟ್ಟುಕೊಂಡಿದ್ದ ಏನಪ್ಪ ಅಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ 1968 ಅರ್ಥಶಾಸ್ತ್ರವನ್ನದು ಕೂಡ ನಾವು ಒಂದು ಪ್ರಶಸ್ತಿಗೆ ಸೇರಿಸಲೇಬೇಕು. ಇಲ್ಲತ್ತಂದ್ರೆ ನಮಗೇನಾಗತ್ತಂದ್ರೆ ದಿ ಹಣವನ್ನು ವರ್ಲ್ಡ್ ಬ್ಯಾಂಕ್ ಕಡೆ ದುಡ್ಡು ಐತಿ, ಈಗ ಆ ದುಡ್ಡನ್ನು ಯಾವ ಥರ ಬೇರೆ ಬೇರೆ ಒಂದಿಷ್ಟು ಸಲಹೆಗಳು ಕೊಡಬೇಕಲ್ಲ, ಆ ಸಲಹೆಗಳು ಕೊಡಬೇಕಂದಾಗ ಒಬ್ಬ ವ್ಯಕ್ತಿಗೆ ಗೌರವ ಬೇಕಲ್ಲ, ಗೌರವ ಬೇಕಂದಾಗ ಏನು ಮಾಡಿದ್ರೆ ಅಂದಾಗ ಇಲ್ಲಿ ಬಂದ್ಬಿಟ್ಟು ಅರ್ಥಶಾಸ್ತ್ರ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನು ನೊಬೆಲಿಗೆ ಸೇರಿಸ್ಬೇಕಂತ ವಿಚಾರ ಮಾಡ್ತಾರೆ. ಇಲ್ಲಿ ನೋಡ್ಕೊಡ್ರಿ, ನೊಬೆಲೇ ಯಾಕೆ ಕೊಡಬೇಕಾಗ್ತದೆ? ಅರ್ಥಶಾಸ್ತ್ರ ಅಂತ ಬೇರೆದು ಯಾವುದೋ ಒಂದು ಪ್ರಶಸ್ತಿ ಸೃಷ್ಟಿ ಮಾಡ್ಬೋದಿತ್ತು, ಬಟ್ ನೊಬೆಲ್ಗೆ ಯಾಕೆ ಸೇರಿಸಿದ್ರೆ ಅಂದಾಗ ಅಲ್ಲಿ ನೋಡ್ಕೊಡ್ರಿ, ಮೊದಲಿಗೆ ಕೊಟ್ಟಿದ್ದು 1901 ಅಂದಾಗ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ಎಷ್ಟು ಪ್ರಚಲಿತ ಆಗಿತ್ತಂದಾಗ ಮಾನವ ಬೆಳವಣಿಗೆ ಮಾನವನ ಬೆಳವಣಿಗೆಗೆ ಮತ್ತು ಮಾನವೀಯತೆಗೆ ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ಭಾಳ ಅಂದ್ರೆ ಭಾಳ ಏನಪ್ಪ ಅಂದ್ರೆ ಕೊಡುಗೆ ನೀಡಿತ್ತು. ಎಲ್ಲರೂ ಏನಪ್ಪ ಅಂದ್ರೆ ಈಗ ನೋಡ್ರಿ, ನಾವೀಗ ಯಾವುದೊಂದು ಆ್ಯಕ್ಟರ್ ಅದಂತ ತಿಳ್ಕೊಳ್ಳೋಣ, ನನಗೇನಿರ್ತೈತಂದ್ರೆ ಆಸ್ಕರ್ ಪ್ರಶಸ್ತಿ ವಿನ್ನ ಅಂದ್ರೆ ನನ್ನ ಜೀವನ ಸಾರ್ಥಕ ಅಂತಿರ್ತೈತಿ. ಅದೇ ಥರ ವಿಜ್ಞಾನಿಗಳು ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ ಪಡೆದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂದಾಗ ಅಂಥದ್ದು ಏನಪ್ಪ ಅಂದ್ರೆ ಮಾನವ ಬೆಳವಣಿಗೆಗೆ ನೊಬೆಲ್ ಅನ್ನೋದು ಭಾಳ ಅಂದ್ರೆ ಭಾಳ ಕೊಡುಗೆ ನೀಡಿತ್ತು. ಯಾವಾಗಂದ್ರೆ 68 ತನಕ. ಅದಕ್ಕೆ ಏನು ಮಾಡಿದ್ರು ಅಂದಾಗ ಅರ್ಥಶಾಸ್ತ್ರ ಅನ್ನುವುದನ್ನು ಕೂಡ ನೊಬೆಲ್ ಹೆಸರಲ್ಲೇ ಕೊಡೋಣ ಅಂದ್ರೆ ಏನಪ್ಪ ಅಂದ್ರೆ ಮುಂದಿನ ಪೀಳಿಗೆ ಅತಿ ಹೆಚ್ಚು ಪೀಳಿಗೆ ಏನಪ್ಪ ಅಂದಾಗ ಮಾನವ ಬೆಳವಣಿಗೆಗೆ ಯಾವ ಥರ ವಿಚಾರ ಮಾಡ್ಬೇಕು ಅನ್ನೋದು ಕಲ್ಕೊಂತಾರ ಅಂತೇಳಿ ಅರ್ಥಶಾಸ್ತ್ರನ 1968 ಬಂದು ಸೇರಿಸ್ತಾರೆ. ಆದರೆ ಮೊದಲ ಬಾರಿಗೆ ಪ್ರಶಸ್ತಿ ಕೊಟ್ಟಿದ್ದು ಯಾವಾಗಂದಾಗ 1969 ಮೊದಲ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನು ನೊಬೆಲಿಗೆ ಸೇರಿಸಿದ್ದೇನೈತಲ್ಲ 1968 ಅಂದಾಗ
ಐ ಹೋಪ್ ಇವಾಗ ನಿಮ್ಗೆ ಸ್ಟೋರಿ ಲಿಂಕ್ ಸಿಕ್ತಂತೇನೆ. ಯಾಕೆ 1968 ಸೇರಿಸಿದಂದಾಗ ನೆನಪಿಟ್ಕೊಡ್ರಿ, ಮೊದಲಿಗೇನಪ್ಪ ಅಂದ್ರೆ ಈ ವಿಶ್ವಸಂಸ್ಥೆ ವಿಶ್ವ ಭದ್ರತಾ ಮಂಡಳಿ ವಿಶ್ವ ಅಂತ ಸಂಘಟನೆಗಳು ಪ್ರಾರಂಭ ಆಗಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ. ಏನಾಯ್ತು ನನಗಿಲ್ಲಿ, ಎರಡನೇ ಜಾಗತಿಕ ಮಹಾಯುದ್ಧ ಆಗಿದ್ಮೇಲೆ ಏನಾಯ್ತಂದ್ರೆ ಅಲ್ಲಿ ಏನಾಗ್ಬಿಡ್ತಂದಾಗ ಎಲ್ಲ ಇವರೇನಿದ್ರಲ್ಲ ಮಿತ್ರ ಬಣದವ್ರು ವಿಜೇತರ ಆಗಿಬಿಟ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಅವ್ರಿಗೇನು ವಿಚಾರ ಹೇಳುತ್ತೆ, ಇಲ್ಲಪ್ಪ ನಾವು ಇದು ಇಂಥದ್ದು ಮಾಡಿ ಮುಂದೊಂದಿನ ಇಂಥವೆಲ್ಲ ಯುದ್ಧಗಳನ್ನು ತಡಿಬೇಕಿಲ್ಲ ಅಂತಂದ್ರೆ ಎಷ್ಟೋ ಮನುಕುಲ ಅಷ್ಟೇ ಅಲ್ಲ ಎಷ್ಟೋ ಜೀವ ವೈವಿಧ್ಯ ಅದರಿಂದ ತೊಂದರೆಗೊಳಗಾಯಿತು. ಅವಾಗೇನು ಮಾಡಿದ್ರು ಅವರು, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಅಂತ ಮಾಡ್ಕೊಳೋಣ ನಾವು ಅಂತೇಳಿ ಮಾಡಿದ್ರೆ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಮಾಡಿದರು. ಇವರ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಶಾಂತಿ ಇತ್ತು. ನೆಕ್ಸ್ಟ್ ಶಾಂತಿ ಕಾಪಾಡಬೇಕಂದಾಗ ನಮಗೇನು ಬೇಕು, ಭದ್ರತಾ ಮಂಡಳಿ ಬೇಕು. ಅದು ಕೂಡ 75 ಸ್ಥಾಪನೆಗೆ. ಇವಾಗೆಲ್ಲ ವಿಶ್ವ ಆದ್ಮೇಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವಾಗ ಎಷ್ಟು ಡ್ಯಾಮೇಜ್ ಆಗೈತಲ್ಲ ಯುರೋಪ್ ಕಂಡ, ಡ್ಯಾಮೇಜ್ ಆಗೈತಲ್ಲ ಇದು ಯುರೋಪ್ ಕಂಡ ನಾವು ಪುನರ್ರಚನೆ ಮಾಡಬೇಕಂದಾಗ ನನಗೆ ದುಡ್ಡು ಬೇಕಲ್ಲ. ಅವಾಗೇನು ತೊಗೊಂಬಂದರು, ವಿಶ್ವ ಬ್ಯಾಂಕ್ ಏನಪ್ಪ ತನ್ನಲ್ಲಿ ಎರಡು ಅಂಗಗಳಿದ್ದು ಏನಪ್ಪ ಅಂದ್ರೆ ಐ ಬಿ ಆರ್ ಡಿ ಮತ್ತು ಐ ಡಿ ಅಂತೀವಿ. ಐ ಬಿ ಆರ್ ಡಿ ಏನಪ್ಪ ಅಂದ್ರೆ ಅದರ ಮೂಲ ಉದ್ದೇಶ ವಿಶ್ವ ಬ್ಯಾಂಕಿನ ಮೂಲ ಉದ್ದೇಶನಾಗಿತ್ತಂದ್ರೆ ಯುರೋಪ್ ಖಂಡದ ಪುನರ್ರಚನೆ ಮಾಡಬೇಕಾಯಿತು. ಅದಕ್ಕೇನಪ್ಪ ಅಂದ್ರೆ ಐ ಬಿ ಆರ್ ಡಿ ಸ್ಟಾರ್ಟಿಂಗ್ ಏನಿತ್ತಲ್ಲ ಬರೀ ಯುರೋಪ್ ಖಂಡದವ್ರಿಗೆ ಅಷ್ಟೇ ಕೊಡ್ತಿತ್ತು ಸಾಲನ. ಬಟ್ ಆಮೇಲೆ ಒಂದು 16 ಆದಮೇಲೆ 1960 ವಿಶ್ವಸಂಸ್ಥೆ ಏನು ವಿಚಾರ ಮಾಡಕತ್ತಂದ್ರೆ ನಾವು ವಿಶ್ವ ಬ್ಯಾಂಕಿಗೆ ವಿಶ್ವ ಅನ್ನಾಕತ್ತೀವಲ್ಲ ಆ ವಿಶ್ವದಾಗ ಎಲ್ಲ ದೇಶಗಳು ಬರ್ತವೆ. ಪ್ಲಸ್ ಏನಪ್ಪ ಅಂದ್ರೆ ಎಷ್ಟೋ ದೇಶಗಳು ಬಡತನ ಬಂದಿರೋದು ಎದಕ್ಕಂದ್ರೆ ಯುರೋಪ್ ಖಂಡದ ದೇಶಗಳು ಆ ದೇಶದಲ್ಲಿ ಹೋಗಿ ಏನಪ್ಪ ಅಂದ್ರೆ ಅವರ ಖನಿಜಗಳನ್ನು ಲೂಟಿ ಮಾಡ್ಕೊಂಡು ಬಂದರ. ಪ್ಲಸ್ ಎರಡನೇ ಜಾಗತಿಕ ಯುದ್ಧದಲ್ಲಿ ಭಾರತ ಮತ್ತು ಆಫ್ರಿಕಾ ದೇಶಗಳು ಎಲ್ಲರೂ ಏನಪ್ಪ ಅಂದ್ರೆ ನಾವು ಏನಪ್ಪ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿವಲ್ಲ ಅಂದಾಗ ಇದು ನಮ್ಮ ಮೂಲಭೂತ ಕರ್ತವ್ಯ ಆಗುತ್ತೆ, ನಾವು ಬಡ ರಾಷ್ಟ್ರಗಳನ್ನು ಕೂಡ ತೊಗೊಂಡು ಹೋಗ್ಬೇಕಂತ ಏನು ಮಾಡಿದ್ರು ಅಂದಾಗ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಂತೇಳಿ ಮಾಡಿಕೊಂಡ್ರು. ಇವಾಗ ಇದು ವ್ಯವಸ್ಥೆಯನ್ನು ಯಾರೊಬ್ಬರು ನೋಡಬೇಕಲ್ಲ, ಈ ದುಡ್ಡು ಕೊಟ್ಟಿದ್ದು ಕರೆಕ್ಟ್ ಐತಿ ಎಷ್ಟು ಬೆಳವಣಿಗೆ ಆಗುತ್ತೋ ಅದನ್ನು ನೋಡಬೇಕಲ್ಲ. ಅವಾಗೇನಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಅಂತ ತೊಗೊಂಬಂದರು. ಇವಾಗ IMF ಬಂದಾದ್ಮೇಲೆ IMF ಏನಪ್ಪ ಅಂದ್ರೆ ಯಾವ ಕ್ಷೇತ್ರದಾಗ ಕೊಡಬೇಕಂದಾಗ ಏನಪ್ಪ ಅಂದ್ರೆ ಒಬ್ಬ ವಿಜ್ಞಾನಿ ಅಂತ ಬೇಕಾಗ್ತಲ್ಲ, ವಿಜ್ಞಾನಿ ಬೇಕಾಗಿದ್ದರ ಸಂಬಂಧ ಏನಪ್ಪ ಅಂದಾಗ ಅವರಿಗೆ ಒಂದು ಗೌರವ ಕೊಡೋಣ, ಆ ವಿಜ್ಞಾನಿಗೆ ಪ್ರೋತ್ಸಾಹ ಕೊಡೋಣ. ಮುಂದಿನ ಪೀಳಿಗೆಗೆ ಅರ್ಥಶಾಸ್ತ್ರ ಮಾನವ ಸಂಪನ್ಮೂಲ ಮಾಡಬೇಕಂದ್ರೆ ಅರ್ಥಶಾಸ್ತ್ರ ಯಾಕೆ ಪ್ರಾಮುಖ್ಯತೆ ಬೇಕಂತೇಳಿ ಏನಪ್ಪ ಅಂದ್ರೆ 1968 ಬಂದು ಏನಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿಯಲ್ಲಿ ಅರ್ಥಶಾಸ್ತ್ರ ಸೇರಿಸಿದ್ರು. ನೆನಪಿಟ್ಟುಕೊಳ್ಳಿ, ಅರ್ಥಶಾಸ್ತ್ರ ಸೇರಿಸ್ಬೇಕಾಗ್ತಂದ್ರೆ ಇವೆಲ್ಲ ಕಾರಣಗಳದು. ಪ್ಲಸ್ ಏನಪ್ಪ ಅಂದ್ರೆ ಎಲ್ಲ ಸಂಸ್ಥೆಗಳು ಏನಪ್ಪ ಅಂದಾಗ 75 75 ಆಗಿರೋದ್ರಿಂದ ನಿಮ್ಮ ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೆನಪಿಟ್ಕೊಳ್ರಿ, ಬರೀ ಏನಪ್ಪ ಅಂದ್ರೆ ಓದಬೇಕಾದ್ರೆ ಸುಮ್ಮನೆ ಬ್ಯಾಟ್ ಹೊಡೆದೋಗ್ಬೇಡ್ರಿ, ಈ ವಿಷಯಗಳು ಸೇರಿಸ್ಕೊಳ್ರಿ. ನೆಕ್ಸ್ಟ್ ಏನಪ್ಪ ಅಂದಾಗ ನೊಬೆಲಲ್ಲಿ ಪ್ರಚಲಿತ ವಿಜೇತರು ಯಾರಾದ್ರೂ ಅಷ್ಟೇ ನೋಡ್ಕೊಳ್ರಿ. ಇದರಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಶಾಂತಿ ಏನೈತಿಲ್ಲ, ಶಾಂತಿಗೆ ನಾ ಆಲ್ರೆಡಿ ಏನಪ್ಪ ಅಂದ್ರೆ FAO ಅಂತ ಬೇರೆ ವಿಡಿಯೋ ಮಾಡಿದ್ದೀನಿ ನೋಡ್ಕೊಡ್ರಿ. ಅದರಲ್ಲಿ ನಿಮ್ಗೆ 1 ಪ್ರಚಲಿತ ಘಟನೆ ಪ್ಲಸ್ ಅದನ್ನು ಹೆಂಗೆ ಓದ್ಬೇಕಂತ ಹೇಳಿದ್ರಿ. ಇವಾಗ ನೋಡ್ಕೊಡಿ, ಅರ್ಥಶಾಸ್ತ್ರ ಮಾತಾಡತ್ತಿದ್ದಿಲ್ಲ, ಅರ್ಥಶಾಸ್ತ್ರ 2020 ವಿಜೇತರ ಕೇಳಿಲ್ಲ ಅಂತಂದ್ರೆ ಯಾವ ಕೆಲಸಕ್ಕೆ 2020 ಅರ್ಥಶಾಸ್ತ್ರ ಕೊಟ್ಟಿದ್ದಾರೆ ಅಂದಾಗ ನೆನಪಿಟ್ಕೊಡ್ರಿ, ಹರಾಜು ಸಿದ್ಧ ಅಂತ. ಓಕೆ, ನೆಕ್ಸ್ಟ್ ವೈದ್ಯಕೀಯ ಅಂತ ಬಂದಾಗ ನಾವು ಯಕೃತ ಅಂತಲ್ಲ ಲಿವರ್ದ ರೋಗ ಆದ ಹೆಪಟೈಟಿಸ್ ಸಲುವೆ ಕೊಟ್ಟಿದ್ದಾರೆ. ಓಕೆ, ಸಾಹಿತ್ಯ ಅಂತ ಬಂದಾಗ ಇಲ್ಲಿ ನೋಡ್ಕೊಡ್ರಿ, ಸಾಹಿತ್ಯ ಅಂತ ಬಂದಾಗ ಬರೀ ಅವ್ರ ಹೆಸರಷ್ಟೇ ಬಾಯಾಟಕ್ಕೆ ಕೊಡ್ರಿ. ಏನಪ್ಪ ಅಂದ್ರೆ ಅಮೇರಿಕ ದೇಶದ ಬರಗಾರಿದ್ರ ಲೂಸಿ ಗ್ಲಕ್ಕನ್ ಅವ್ರಿಗೆ ಏನಪ್ಪ ಅಂದ್ರೆ 2020 ಸಾಹಿತ್ಯ ಸಿಕ್ಕತಿ. ಇವೇನಪ್ಪ ಅಂದ್ರೆ ನಮಗೆ ವಿಷಯ ಗೊತ್ತಿತ್ತಂದ್ರೆ ಜಸ್ಟ್ ಹೆಸರು ನೋಡ್ಕೊಂಡು ಹೋಗೋದು. ನೋಡ್ಕೊಡ್ರಿ, 1968 ಬರಬೇಕಾತಂದ್ರೆ ಒಳಗಡೆ ಇದರ ಸೇರಿಸ್ಬೇಕಾದ್ರೆ ಒಳಗಡೆ ಎಷ್ಟೋ ವಿಷಯಗಳನ್ನ ಏನಪ್ಪ ಅಂದ್ರೆ ಪ್ರಾಮುಖ್ಯವಾಗಿರೋ ವಿಷಯಗಳು ನಿಮ್ಮ ಎಕ್ಸಾಮ್ ಬರೋ ವಿಷಯಗಳಾದವಂದಾಗ ಸ್ವಲ್ಪ ಈ ಏನು ಸ್ಟೋರಿ ಮಾಡಿದನಲ್ಲ
ಅದ್ರ ಬಗ್ಗೆ ಒಂದು ಅರ್ಧ ತಾಸು ಕೊಟ್ಕೊಂಡು ಇನ್ನೊಮ್ಮೆ ನೋಡ್ಕೊಡ್ರಿ, ನಿಮ್ಗೆ ಡೆಫಿನೆಟ್ಲಿ ಲಿಂಕ್ ಸಿಗ್ತೈತಿ. ಇನ್ನು ಯಾವುದೇ ಮುಂದೆ ಫ್ಯೂಚರಲ್ಲಿ ಯಾವುದೇ ಎಕ್ಸಾಮ್ ಬರೀಬೇಕಾದಾಗ ನಿಮ್ಗೆ 1968 ಅರ್ಥಶಾಸ್ತ್ರ ಸೇರಿಸಿದಂತ ಬರೀ ಬಾಯಟ್ ಹೊಡೆಯೋದಲ್ಲ, ಅದರ ಹಿಂದೆ ಎಲ್ಲ ಸುದ್ದಿಗಳು ನಿಮಗೆ ನೆನಪು ಬರ್ತವೆ. ಪ್ಲಸ್ ಏನಪ್ಪ ಅಂದ್ರೆ ಇದೇ ಥರ ನೀವು ಮುಂದಿದ ದಿನ ಕೆ ಎಸ್ ಮಾಡ್ಬೇಕಂದ್ರೆ ಮೇನ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅದು ಮುಂದೊಂದಿನ ನಿಮ್ಗೆ ಅನಿಸ್ತಪ್ಪ ನಾ ಕೆ ಎಸ್ ಮಾಡ್ಬೇಕಂದ್ರೆ ಮುಂದೊಂದಿನ ಹೆಲ್ಪ್ ಆಗುತ್ತಂದಾಗ ನೆನಪಿಟ್ಕೊಳ್ರಿ, ಇದೇ ಥರ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ರಿ. ಪ್ಲಸ್ ನೀವೇನಪ್ಪ ಅಂದ್ರೆ ಇದೇ ಥರ ಎಕ್ಸಾಮು ಒಂದೇ ವಾರದಿರೋದ್ರಿಂದ ಈ ಥರ ಸ್ಕಿಲ್ ಬೆಳೆಸ್ಕೊಡ್ರಿ. ಒಂದು ವಾರದಲ್ಲಿ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಒಂದು ತಾಸು ತೊಗೊಂತೈತಿ. ಏನು ನಾ ಸ್ಟೋರಿ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಕರೆಕ್ಟಾಗಿ ತಿಳ್ಕೊಡ್ರಿ. ಪ್ಲಸ್ ನೆಕ್ಸ್ಟ್ ಏನಪ್ಪ ಅಂದಾಗ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಿದೆ ನೋಡ್ರಿ. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ವಿಶ್ವ ಆಹಾರ ಕಾರ್ಯಕ್ರಮ, ಆಹಾರ ಕಾರ್ಯಕ್ರಮ 2020 ಇದಕ್ಕೆ ಸಿಕ್ಕೈತಿ. ಇದ್ರದ್ದೊಂದು ಸಪ್ರೇಟ್ ಬೇರೆನೇ ಮಾಡಿದೆ ನೋಡ್ಕೊಳ್ರಿ. ಎರಡು ಮೂರು ದಿನದಿಂದ ಎಫ್ ಎ ಅಂತ ಮಾಡಿದ್ರೆ ಅಲ್ಲಿ ಕೂಡ ಒಂದು ವರ್ಷದ ಪ್ರಚಲಿತ ಘಟನೆ ಸೇರಿಸಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಬರಿ. ಅಂದಾಗ ನಿಮ್ಮ ನೊಬೆಲ್ ಏನಾಗತ್ತೆ ಸಂಪೂರ್ಣವಾಗಿ ಸಿಗ್ತೈತಿ. ಅಂದಾಗ ಇವತ್ತೇನು ಮಾಡಿದಿಲ್ಲ ಅದನ್ನು ಸಂಪೂರ್ಣವಾಗಿ ಹೋಗಿ ಓದ್ಕೊಳ್ರಿ. ನಿಮ್ಮ ಎಫ್ ಡಿ ಎ ಎಕ್ಸಾಮಲ್ಲಿ ಏನೇ ಇಲ್ಲ ಅಂದರೂ ಮೂರಿಂದ ನಾಲ್ಕು ಕ್ವಶನ್ನು ಇವಾಗೇನು ನಾ ಸ್ಟೋರಿ ಹೇಳಿದ್ರು ಅದರಲ್ಲೇ ಬರ್ತು, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಯ್ತು. ಅಂದಾಗ ಇದೇ ಥರ ಓದ್ಕೊಳ್ರಿ. ಥ್ಯಾಂಕ್ ಯು ಗೈಸ್, ಆಲ್ ದ ಬೆಸ್ಟ್.